ಆಕಾಶದಲ್ಲಿ ಒಂದು ಕ್ಷಣ ಕೋಲು ಮಿಂಚು ಹೊಡೆದು ಹೋಗ್ತಾ ಇದೆ, ಹಾಗೆ ಈ ಬದುಕು. ಯಾಕೆ ಕ್ಷಣಿಕ ಅಂದ ಬುದ್ಧ? ಮನುಷ್ಯ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಮಾಡುವ ಮೊಟ್ಟ ಮೊದಲ ಕೆಲಸ ಅಂದ್ರೆ ಉಸಿರು ತಗೊಳ್ಳೋದು. ಉಸಿರು ತಗೊಂಡ ಅಂದ್ರೆ ಒಂದು ಹುಟ್ಟಾಯ್ತು ಅಂತ ಅರ್ಥ. ಮನುಷ್ಯ ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಮಾಡುವ ಕೊನೆಯ ಕೆಲಸ ಅಂದ್ರೆ ಉಸಿರು ಬಿಡೋದು. ಉಸಿರು ಬಿಟ್ಟ ಅಂದ್ರೆ ಸತ್ತ ಅಂತ ಅರ್ಥ. ಉಸಿರು ತಗೊಂಡ ಅಂದ್ರೆ ಹುಟ್ಟದ ಅಂತ ಅರ್ಥ. ಉಸಿರು ಬಿಟ್ಟ ಅಂದ್ರೆ ಸತ್ತ ಅಂತ ಅರ್ಥ. ಮನುಷ್ಯ ಪ್ರತಿ ಕ್ಷಣನೂ ಉಸಿರು ಬಿಡ್ತಾನ, ಪ್ರತಿ ಕ್ಷಣನೂ ಉಸಿರು ತಗೊಳ್ತಾನಂದ್ರೆ ಪ್ರತಿ ಕ್ಷಣನೂ ಅವನು ಹುಟ್ಟಾಗ್ತದೆ, ಪ್ರತಿ ಕ್ಷಣನೂ ಅವನು ಸಾವಾಗ್ತದೆ ಅಂತ ಅನ್ಬೋದು. ಇದು ಬದುಕಿನ ರೀತಿ, ಇದು ಗೊತ್ತಿರಬೇಕು ನಮಗಷ್ಟೆ. ನೀವು ಸುಮ್ಮನೆ ಕುರಿ ಕೋಳಿ ಸತ್ತ ಕುರಿ ಕೋಳಿ ಬಾಜಾರ್ದಾಗ ಇಟ್ಟು ಮಾರಿದ್ರೆ ಭಾಳ ಬೆಲೆ ಕೊಡ್ತಾರೆ ಅದಕ್ಕೆ. ಸತ್ತ ಮನುಷ್ಯ ಅಂದ್ರೆ ಬೆಲೆ ಇಲ್ಲ ಅವನಿಗೆ, ಇಟ್ ಬಿಕಮ್ಸ್ ವ್ಯಾಲ್ಯೂಲೆಸ್. ಊರಾಗ ಭಾಳ ದೊಡ್ಡ ಶ್ರೀಮಂತ ಇರ್ತಾನೆ, ಎಲ್ಲರೂ ಬಂದಾಗ ನಮಸ್ಕಾರ ರೀ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ ಅಂತ ಅವನು ಕರೆಯವ್ರು ಎಲ್ಲರೂ. ನಿಂತ್ರ ಅವ್ರ ಕಟ್ಟಿ ಮೇಲೆ ಕುರ್ಚಿ ಹಾಕಿ ಕೂಡಿಸ್ತಿದ್ರು, ಇಲ್ಲೇ ಬರ್ರಿ ನಮ್ಮ ಮನೆಗೆ ಅಂತ ಹೇಳಿ. ಒಂದು ದಿವಸ ಶ್ರೀಮಂತ, ಅತಿ ದೊಡ್ಡ ಶ್ರೀಮಂತ ಊರಿಗೆ ತೀರಿಕೊಂಡ. ತೀರಿಕೊಂಡಾಗ ಮನೆಯಿಂದ ಅವನು ಶವ ತಗೊಂಡು ಬರುವಾಗ ಮಳೆ ಜೋರಾತು. ಅದು ಎರಿ ಹೊಲ, ರೋಡ್ ಏನು ಸರಿಗೆ ಮಾಡಿದ್ದಿಲ್ಲ. ಏನು ಶವ ಹೊತ್ತಿದ್ರಲ್ಲ ಅವ್ರು, ಹೆಣ ಹೊತ್ತವ್ರು ನಾಲ್ಕು ಮಂದಿ, ಅವರಿಗೆ ಒಯ್ಯಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲೇ ಮಳೆ ಆಗಿಟ್ರೆ ಹೆಣ ಉಬ್ಬುತ್ತೈತಿ. ಅದಕ್ಕೆ ಅವ್ರೇನಂದ್ರು, ಎಲ್ಲಿ ಪಾದರಕ್ಷೆ ಬಿಟ್ಟಿದ್ರಲ್ಲ ಆ ಮನೆಗೆ ಹೋಗಿ ಒಂದು ಸ್ವಲ್ಪ ಈ ಶವ ನಿಮ್ಮ ಮನೆಗೆ ಕಟ್ಟಿ ಮೇಲೆ ಇಡ್ತೀವಿ ರೀ ಅಂದರು. ಅವಾಗ ಅವರಂದ್ರು, ನಿಮ್ಮ ಪಾದರಕ್ಷೆ ಬೇಕಾದ್ರೆ ಬಿಡ್ರಿ, ಆ ಶವ ಮಾತ್ರ ನಮ್ಮ ಮನೆ ಮುಂದಿರಬೇಡ್ರಿ ಅಂದ್ರು. ಇದ್ದಾಗ ಕುರ್ಚಿ ಹಾಕಿ ಕೂಡಿಸಿದ್ರು, ಹೋದಾಗ ಕಾಲಾಗ ಹಾಕೊಂಡ ಸ್ಲೀಪರಿಗೆ ಕೆಮ್ಮತ್ತು ಬಂತೆ ಹೊರತು ಹೋದ ಮೇಲೆ ಮನುಷ್ಯನಿಗೆ ಕೆಮ್ಮತ್ತಿಲ್ಲ. ವ್ಯಾಧನೊಂದು ಮಲವ ತಂದರೆ ಸಲು ಹಾಕಕ್ಕೆ ಬಿಲಿಗೈ ಮರಯ್ಯ, ನೆಲ ನಾಡುವ ಹೆಣನೆಂದರೆ ಒಂದಡಿಕೆಗೆ ಕೊಂಬರೆ. ಅವ ಎಷ್ಟು ದೊಡ್ಡ ಮನುಷ್ಯನೇ ಇರಲಿ, ಹೋತು ಅಂದರೆ ಮುಗಿತಷ್ಟೆ ಕೆಲಸ. ಅದಕ್ಕೆ ಮನುಷ್ಯ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ, ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ, ವಾಟ್ ರಿಮೇನ್ಸ್ ವಿತ್ ಮೀ ಈಸ್ ಮೈ ಲೈಫ್. ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಬದುಕೇನಿದೆ ಅದು ನನ್ನ ಕೈಯೊಳಗೈತಿ. ಅದು ಚಂದ ಮಾಡ್ಕೋಬೇಕು, ಅದು ಸುಂದರವಾಗಬೇಕು, ಅದು ಶ್ರೀಮಂತವಾಗಬೇಕು ಬದುಕು. ನೀ ಗುಡಿಸಿಲಿನೊಳಗಿರೋ ಪ್ರಶ್ನೆ ಇಲ್ಲ, ಆದರೆ ಬದುಕು ಶ್ರೀಮಂತ ಆಗಬೇಕು. ಆಯ್ಕೆ ಮಾಡ್ಕೋಬೇಕು ಮನುಷ್ಯ ಅಂಥದ್ದೊಂದು ಜೀವನವನ್ನು. ಇಷ್ಟೆಲ್ಲ ದೇವರು ಕೊಟ್ಟಾನ, ಆದರೂ ಸಹಿತ ನರಕ ಸದೃಶ ಜೀವನ ಕಟ್ಟಬಾರದು ಮನುಷ್ಯ. ಒಂದು ಸುಂದರವಾದ ಜೀವನದ ಆಯ್ಕೆ ಬಹಳ ಮುಖ್ಯ ಇರ್ತೈತಿ. ನಾ ಏನು ಎಂಥ ಜೀವನ ಸೆಲೆಕ್ಟ್ ಮಾಡ್ಕೊತೀನಿ, ಆಯ್ಕೆ ಮಾಡ್ಕೊತೀನಲ್ಲ, ಅದು ಬಹಳ ಮುಖ್ಯ. ಈಗ ತಿಪ್ಪಿ ಇರ್ತದೆ, ತಿಪ್ಪಿ ಒಂದು ಕೋಳಿ ಹಾರಿ ಬರ್ತೈತಿ ನಿಮ್ಮ ಹಿತ್ತಲದ ತಿಪ್ಪೆಗೆ. ಕೋಳಿಯ ವೈಶಿಷ್ಟ್ಯ ಎಷ್ಟು ಅದ್ಭುತ ಅಂದ್ರೆ ಅದರ ಆಯ್ಕೆ ಎಷ್ಟು ಸೂಕ್ಷ್ಮ. ಮತ್ತು ಕೋಳಿ ಅಂದ್ರೆ ತಿಪ್ಪಿ 20x20 feet ಇರ್ತೈತಿ, 20x20. ಆ ತಿಪ್ಪಿ ತುಂಬ ಕಸ ಇದ್ರೂ ಆ ತಿಪ್ಪಿಯೊಳಗಿನ ಜ್ವಾಳದ ಕಾಳಿಗೆ ಬಾಯಿ ಹಾಕ್ತೇವೆ ಹೊರತು ಕಸಕ್ಕೆ ಬಾಯಿ ಹಾಕಲಿಲ್ಲ. ಇದು ಕೋಳಿಯ ಜಾಣತನ, ಇದು ಕೋಳಿಯ ಬದುಕಿನ ರೀತಿ. ಕಸ ಎಂದರೆ ಮುಟ್ಟೈತೇನು ಕೋಳಿ? ದೊಡ್ಡ ತಿಪ್ಪಿಗೆ ಆದರೂ ಕಸದ ಕಡೆ ಬಾಯಿ ಹಾಕಿಲ್ಲ, ತನಗೆ ಪ್ರಾಣಕ್ಕೆ ಪ್ರಾಣವಾದಂಥ ಒಂದು ಜೋಳದ ಕಾಳಿಗಾಗಿ ಕೋಳಿ ಬಾಯಿ ಹಾಕಿತ್ತಿದು. ಆಯ್ಕೆ ಮಾಡುವ ರೀತಿ ಇದು, ಬದುಕುವ ರೀತಿ ಇದು. ಹಾಗೆ ಮನುಷ್ಯ ಬದುಕಬೇಕು. ಇದನ್ನ ದೊಡ್ಡವರಂತಾರೆ, ಹೇಗೆ ಬದುಕಬೇಕು ಮನುಷ್ಯ? ಶಾಂತ ರೊಸೆದು ಅಹುದೆಂದು ಬಂಡಿಪ ವರ್ತನವನು. ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಅವ್ರು ಹೌದನ್ನಬೇಕು. ಹೌದಪ್ಪ ಇದು ಜೀವನ. ಯಾರು
ಸುಮ್ಮನೆ ನಿಮ್ಮ ಹಿಂದೆ ಚಾ ಕುಡ್ಕೊಂಡು ಅಡ್ಡಾಡ್ತವಲ್ಲ ಅವಲ್ಲ, ನೀ ಚಾ ಕುಡಿಸ್ದಾಗ ನಿನ್ನಂಗೆ ಹೇಳೋದು, ಅವ ಚಾ ಕುಡಿಸ್ದಂಗ ಅವನಂಗೆ ಹೇಳೋದು, ಮತ್ತು ನೀವಿಬ್ಬರು ಕುಡಿಸೋದು ಬಿಟ್ಟರೆ ನಿಮ್ಮಿಬ್ಬರಂಗ ಹೇಳೋದು, ವಿರುದ್ಧ ಹೇಳೋದು. ಅಂಥವ್ರಲ್ಲ ತಿಳಿದವರು, ದೊಡ್ಡವರು ಹೌದಪ್ಪ ಬದುಕಿದ್ರೆ ಇವನಂಗೆ ಬದುಕಬೇಕು ಅಂತ ಹೇಳಿರಬೇಕು. ಶಾಂತ ರೊಸೆದು ಅಹುದೆಂದು ಬಣ್ಣಿಪವರ್ತನವ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಎಂಥ ಬದುಕು ಬದುಕಬೇಕಂದ್ರೆ, ಏನು ಈ ಬದುಕು ಕೊಟ್ಟಾನಲ್ಲ ಆ ದೇವರು, ಈ ಬದುಕು ಕೊಟ್ಟ ದೇವನಿಗೆ ಒಂದು ಸಲ ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚ ಬರಬೇಕು, ಇವನಂತಹ ಜೀವನ ನಂದು ಆಗಲಿಲ್ಲಪ್ಪ ಅಂತ ದೇವರನ್ನಬೇಕು. ಅಂಥ ಜೀವನ ಬದುಕಬೇಕು ಮನುಷ್ಯ, ದೇವರು ಸಂತೋಷ ಆಗಬೇಕು. ಯಾರು ಈ ಬದುಕು ಕೊಟ್ಟು ನೀ ಬದುಕಪ್ಪ ಇಲ್ಲಿ ಒಂದು ಕೆಲವು ಕ್ಷಣಗಳ ಕಾಲ ಅಂತ ಕಳಿಸಾರಲ್ಲ, ಅವನಿಗೆ ಪ್ರೀತಿ ಆಗಂಗ, ಮನೆಯಾಗ ಹೆಣ್ಮಕ್ಕಳಿಗೆ ಪ್ರೀತಿ ಆಗಂಗಲ್ಲ, ದೇವರಿಗೆ ಪ್ರೀತಿ ಆಗಂಗ ಬದುಕಬೇಕು. ಹೇಗೆ ಬದುಕು ಕಟ್ಟಲಿಕ್ಕೆ ಸಾಧ್ಯ? ಇಂಥದ್ದೊಂದು ಸುಂದರ ಜೀವನ ಇಡೀ ಜಗತ್ತಿನದಾಗಬೇಕಲ್ಲ ಅಂತ ನಮ್ಮ ಶರಣರ ಚಿಂತನೆ. ಇಂಥ ಒಂದು ಶ್ರೀಮಂತ ಜೀವನ, ಸುಖಿ ಸಮಾಧಾನದ ಜೀವನ ಕಟ್ಟಬೇಕು ಅಂತಲೇ ಬುದ್ಧ ಬಂದ, ಮಹಾವೀರ ಬಂದ, ಬಸವಾದಿ ಶರಣರು ಬಂದರು, ಕನಕ ಪುರಂದರ ದಾಸರು ಬಂದರು. ಇಂಥದ್ದೊಂದು ಬದುಕು ನಮ್ಮ ಜಗತ್ತಿನ ಜನರದಾಗಬೇಕು, ಒಂದು ಸುಖಿ ಸಂತೋಷ ಸಮೃದ್ಧ ಜೀವನವನ್ನು ಅವರು ಕಟ್ಟಬೇಕು ಅಂತ ತಮ್ಮ ಚಿಂತನೆಗಳನ್ನು ಅರಿವು ಬಿಟ್ಟರು ಜಗತ್ತಿನೊಳಗೆ. ಶಂಕರ ಬಂದ, ಶಂಕರ ಬಂದು ಹೇಳಿಕ್ಕೆ ಹೋದ ಜನರಿಗೆ ಒಂದು ಚಲೋ ಜೀವನ ಕಟ್ಟಬಹುದಲ್ಲಪ್ಪ ನೀವು. ಅವ ಮೊದಲಿಗೆ ಯಾರ ಹತ್ರ ಹೋದ ಅಂದ್ರೆ, ಈ ಮುದುಕರ ಹತ್ರ ಹೋದ, ವಯಸ್ಸಾಗೈತಿ, ಇವೇನು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗೇ ಬಿಡ್ತಾವ, ಇವಕ್ಕ ಹೇಳೋಣ ಅಂತ ಸ್ವಲ್ಪ ಜೀವನದ ಬಗ್ಗೆ ಹೇಳ್ತೇನೆ ತಿಳ್ಕೊಳ್ರು ಅಂದ ಶಂಕರ. ಅವಾಗ ಅವ ಮುದುಕಂದ, ಹೋಗಿ ನಂಬದ ನಮಗಾಗೈತಿ, ಮಕ್ಕಳು ಮಾತು ಕೇಳುವಲ್ಲರು, ಹೊರಗೆ ಹಾಕ್ಯಾವ, ಸ್ವಸ್ಥರು ಸರಿಗೆ ನೋಡುವಲ್ಲರು, ನಿಂದೆಲ್ಲಿ ಶಾಸ್ತ್ರ ಕೇಳನ್ನು ಹೋಗ ಕಡೆ. ವೃದ್ಧಸ್ತಾವ ಚಿಂತಾ ಮಕ್ಕನ, ಮತ್ತು ಇವರೇನು ಈಗೋ ಆಗೋ ಒಂದು ಕಾಲು ಹೊರಗೆ ಇತ್ತು ಬಿಡು, ಇವೆಲ್ಲ ಪಾಸ್ ಕೊಟ್ಟಾರ ಇವಕ್ಕೆ, ಇವ್ಕೆ ಬಿಡು ಅಂತೇಳಿ ಸ್ವಲ್ಪ ಹುಡುಗರು, ಅವಕ್ಕೊಂದು ಸ್ವಲ್ಪ ಏನರ ಜೀವನದ ಬಗ್ಗೆ ಹೇಳೋಣ ಅಂತ ಶಂಕರನಿಗೆ ಅನ್ನಿಸ್ತು. ಅವು ಹುಡುಗರಿಗೆ ಮುಂಚಿಡ್ದಿತ್ತು ಕನ್ಯಾ ನೋಡು, ಹುಡುಗರಿಗೆ ಇವನಿಗೆ ಮದುವೆ ಆಗಲಾರದವರಿಗೆ ಕನ್ಯಾ ನೋಡು ಹುಚ್ಚಿಡ್ದಿತ್ತು, ಮದುವೆ ಆದವ್ರಿಗೆ ಇದರಿಂದ ಹೆಂಗೆ ಹೊರಗೆ ಬರ್ಬೇಕಪ್ಪ ಅಂತ ಹುಚ್ಚಿಡ್ದಿತ್ತು ಅವಳು. ತರುಣಸ್ತಾವ ತರುಣಿ ರಕ್ತ, ಅವರು ಹುಡುಗರು ವಯಸ್ಸಿನ ಹುಡುಗರು ತರುಣರಿಗೆ ಏನರ ಹೇಳ್ಬೇಕು ಒಂದು ಸ್ವಲ್ಪ ಜೀವನದ ಬಗ್ಗೆ ಅಂದ್ರೆ, ಅವರು ಒಂದರಾಗ ಭಾಳ ಬ್ಯುಸಿ ಇದ್ರು, ಭಾಳ ಬ್ಯುಸಿ ಇದ್ರು, ಅವರು ಟೈಮ ಇರಲಿಲ್ಲ, ಮತ್ತು ಮಂದಿ ಕಡೆ ಹೊಳಿ ಸಹಿತ ನೋಡ್ತಿದ್ದಿಲ್ಲ. ಅವರು ಎದುರಾಗಿ ಬೀಜಿ ಇದ್ದು ಅಂದ್ರೆ, ಒಬ್ಬ ಹೆಣ್ಮಗಳು ತುಂಬ ಗರ್ಭಿಣಿಯಾಗಿದ್ಲಂತೆ, ದವಾಖಾನಿಗೆ ಕರ್ಕೊಂಡು ಹೋದ್ರು, ಹೆರಿಗಾತ್, ಹೆರಿಗಾದ ತಕ್ಷಣ ಆ ಅಮ್ಮ ಅಕ್ಕಾಡಿ ಇಕ್ಕಾಡಿ ಅಕ್ಕಾಡಿ ಇಕ್ಕಾಡಿ ನೋಡಕ್ಕತ್ಲು. ನರ್ಸ ಕೂಸಿನ ತಗೊಂಡು ಬಂದ್ಲು, ತಗೊಂಡು ಇಲ್ಲೇ ಇದ್ ಕೂಸ, ಏನು ಹುಡ್ಕಾಕತ್ತೀರಿ, ಕೂಸು ಹುಡ್ಕಾಕತ್ತೀರಿ, ಇಲ್ಲೇ ಇದ್ ನೋಡು ಕೂಸ ಅಂತ ತಗೊಂಡ್ಬಂದ್ಲ. ಅವಾಗ ಹಾಕ್ಯಂದ್ಲು, ನಾ ಕೂಸು ಹುಡ್ಕಾಕತ್ತಿಲ್ಲ, ನನ್ನ ಮೊಬೈಲ್ ಎಲ್ಲಿ ಇಟ್ಟಿನ ಅದನ್ನ ಹುಡ್ಕಾಕತ್ತಿ. ಎಲ್ಲರೂ ನಾವು ಬ್ಯುಸಿಯಾಗಿ ಮೊಬೈಲ್ನಾಗ, ನಮಗೆ ಚಂದ್ರನ ಅಂಗಳದಾಗ ಏನು ನಡೀತೈತಿ ಗೊತ್ತಾಗುತ್ತೆ, ಆದ್ರೆ ನಮ್ಮ ಅಂಗಳದಾಗ ಏನು ನಡೀತೈತಿ ಗೊತ್ತಾಗೋದಿಲ್ಲ. ಅವು ಮತ್ತು ಸಣ್ಣ ಹುಡುಗರ ಹತ್ರ ಹೋದ್ರೆ, ಅವರು ಶಂಕರರು, ಅವು ಏನು ತಿಳ್ಕೊಂತ ಒಂದು ಸ್ವಲ್ಪ ಜೀವನದ ಬಗ್ಗೆ ಹೇಳಿದ್ರ, ಬಾಲಸ್ತಾವತ್ ಕ್ರೀಡಾಸಕ್ತ, ಅವು ಮೊಬೈಲ್ನಾಗ ಪಬ್ಜಿ ಆಡಕ್ಕಂತಿದ್ದವು, ಗೊತ್ತೈತಿ ಇಲ್ಲಿ ಪಬ್ಜಿ ಆಡ್ತಾವ್ ಹುಡುಗರು, ಎ ಪ್ಲೇಯರ್ ಅನ್ನೋಯಬಲ್, ಅದು ಯಾವ ಜಾಗ ಯಾವ ಜಾಗದಂತ ಗೊತ್ತೇ ಇಲ್ಲ, ಗ್ರೌಂಡ್ ಇಲ್ಲ, ಆದರೂ ಆಡ್ತಾವ ಹುಡುಗರು. ಅವು ಬಿಜಿ ಆಗಿದ್ದು ಶಂಕರರಿಗೆ ಅನ್ನಿಸ್ತು, ಯಾರಿಗೆ ಹೇಳಬೇಕ ಈ ಬದುಕ, ಯಾರಿಗೆ ಜೀವನದ ಬಗ್ಗೆ ಹೇಳೋದು, ಯಾರು ಈ ಜೀವನ ಕಟ್ಕೊಳ್ಳಕ್ಕೆ ತಯಾರಾಗ್ಯಾರ? ಆದರೂ ಮನುಷ್ಯ ಕಟ್ಕೋಬೇಕಲ್ಲ ಒಂದು ಜೀವನ. ಒಂದು ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಈ ಬದುಕು ಅತ್ಯಂತ ಸುಂದರವಾಗಿರಬೇಕು.
ಅದು ಕಟ್ಟಿಕೊಳ್ಳಬೇಕಲ್ಲ, ಅದಕ್ಕೊಂದಿಷ್ಟು ಸಾಧನ ಬೇಕಲ್ಲ, ಹೆಂಗೆ ಕಟ್ಟಿಕೊಳ್ಳೋದು? ಈಗೆಲ್ಲ ತಾಯಂದಿರು ಇಲ್ಲಿ ದೀಪ ಹಚ್ಚಾರೆ, ಎಷ್ಟು ಸುಂದರವಾಗಿ ಹಚ್ಚಿದ್ದಾರೆ. ಈ ದೀಪ ಬೆಳಕು ಬರಬೇಕಾದ್ರೆ ಪಣತಿ ಬೇಕು, ಬತ್ತಿ ಬೇಕು, ಎಣ್ಣೆ ಬೇಕು. ತೈಲವಿಲ್ಲದಿರೆ ಪ್ರಭೇತ ನಿಲ್ಲಿದೆ, ಎಲ್ಲಿ ಹೋದು? ಪ್ರಣತೆ ಇದೆ, ಬತ್ತಿ ಇದೆ, ಪಣತಿನೂ ಬೇಕು, ಎಣ್ಣಿನೂ ಬೇಕು, ಬತ್ತಿನೂ ಬೇಕು. ಇವು ಮೂರು ಇದ್ರ ಬೆಳಕು. ಇದರೊಳಗೆ ಒಂದು ಇರದೇ ಇದ್ರೂ ಸಹಿತ ಬೆಳಕು ಬರುವುದಿಲ್ಲ. ಹಾಗೆ ಬದುಕು ಕಟ್ಟಬೇಕಾದ್ರೂ ಸಹಿತ ಮೂರು ಸಂಗತಿಗಳು ಬೇಕಾಗ್ತದೆ. ಬೆಳಕು ಬೇಕಾದ್ರೆ ಬಣತಿ ಬೇಕು, ಎಣ್ಣೆ ಬೇಕು, ಬತ್ತಿ ಬೇಕು. ಹಂಗೆ ಈ ಬದುಕು ಕಟ್ಟುವ ಸಾಧನಗಳು ಅಂದ್ರೆ ಮೈ, ಮಾತು, ಮನಸ್ಸು. ನಿನ್ನ ದೇಹ, ಮಾತು, ಮನಸ್ಸು, ಇವು ಮೂರು ಮುಖ್ಯ. ಬಣತಿ, ಎಣ್ಣೆ, ಬತ್ತಿ ಇದ್ರ ಬೆಳಕು, ದೇಹ, ಮಾತು, ಮನಸ್ಸಿದ್ರ ಬದುಕು. ಇದು ಮೂರು ಸಂಗತಿಗಳು ಬೇಕಾಗ್ತದೆ. ಅಲ್ಲಿ ದೀಪ ಬೆಳಗಬೇಕಾಗ್ತದೆ, ಇಲ್ಲಿ ದೀಪ ಬೆಳಗಬೇಕಾಗ್ತದೆ. ಅಲ್ಲಿ ದೀಪ ಆರ್ಲಾರ್ದಂಗೆ ನೋಡ್ಕೋಬೇಕು, ಇಲ್ಲಿ ದೀಪ ಆರ್ಲಾರ್ದಂಗೆ ನೋಡ್ಕೋಬೇಕು. ಮೂರು ಸಂಗತಿಗಳು ಬಹಳ ಮುಖ್ಯ. ಒಂದು ಮೈ, ಇನ್ನೊಂದು ಮಾತು, ಇನ್ನೊಂದು ಮನಸ್ಸು. ಈ ಮೂರು ಸಂಗತಿಗಳಿಂದ ಮನುಷ್ಯ ಒಂದು ಸುಂದರ ಬದುಕ ಕಟ್ಕೋಬೇಕಾಗ್ತದೆ ಜಗತ್ತಿನ. ಏನು ದೇಹ ಕೊಟ್ಟಾನ ದೇವರು? ಅಲ್ಲಮ ಪ್ರಭು ಈ ದೇಹಕ್ಕೆ ಏನಂತ ಕರೆದ ಅಂದ್ರೆ ಅದ್ಭುತ ಅಂತ ಕರೆದ. ಭೂತ ಭೂತವ ಕೂಡಿ ಅದ್ಭುತವಾಗಿತ್ತು. ಈ ದೇಹಕ್ಕೆ ಅದ್ಭುತ ಅಂತ ಕರೆದ. ಯಾಕೆ ಅದ್ಭುತ ಅಂದ್ರೆ ಇದಕ್ಕೆ ದೇಹಕ್ಕೆ ಏನಂತ ಐತಿ? ಏನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದಕ್ಕೆ ಅದ್ಭುತ ಅಂದ್ರೇನಿಲ್ಲ. ಏನು ದಿವಸ ಜಿಮ್ಮಿಗೆ ಹೋಗಿ ಸಿಕ್ಸ್ ಪ್ಯಾಕ್ ಮಾಡ್ಯಾನು ಅದಕ್ಕೆ ಅದ್ಭುತ ಅಂದ್ರೆ ಇಲ್ಲ. ಅದ್ಭುತ ಅಂತ ನಾವು ಯಾವುದಕ್ಕಂತ ಕರಿತೀವಿ ಹೇಳಿ? ಈಗ ನಾವು ಈಜಿಪ್ಟಿನ ಪಿರಾಮಿಡ್ಗಳದಾವ ಅದಕ್ಕೆ ಅದ್ಭುತ ಅಂತ ಕರಿತೀವಿ. ಬ್ಯಾಬಿಲೋನಿಯಾದ ಹ್ಯಾಂಗಿಂಗ್ ಗಾರ್ಡನ್ಸ್ ಅದಾವ ಅದಕ್ಕೆ ಅದ್ಭುತ ಅಂತ ಕರಿತೀವಿ. ಚೈನಾ ದಿ ಗ್ರೇಟ್ ವಾಲ್ ಐತಿ ಅದಕ್ಕೆ ಅದ್ಭುತ ಅಂತ ಕರಿತೀವಿ. ಅದಕ್ಕೆ ಯಾಕೆ ಅದ್ಭುತ ಅಂತ ಕರಿತೀವಿ ಅಂದ್ರೆ ಅದು ಒಂದು ರಂಗ್ ಒಂದಿಲ್ಲ, ಅದಕ್ಕೆ ಅದ್ಭುತ. ಅದು ಎದಕ್ಕೆ ಅದ್ಭುತ ಅಂತ ಕರಿಬೇಕಂದ್ರೆ ಅದರಂಗೆ ಇನ್ನೊಂದು ಇರಬಾರ್ದು, ಅದಕ್ಕೆ ಅದ್ಭುತ ಅನ್ನಬೇಕು. ಈ ಜಗತ್ತಿನೊಳಗೆ ದೇವರು 600 ಕೋಟಿಗಿಂತ ಹೆಚ್ಚು ಜನರನ್ನು ಹುಟ್ಟಿಸ್ಯಾನ, ಒಬ್ಬರಂಗು ಒಬ್ಬರಿಲ್ಲ. ಇದು ದೇವ ನಿರ್ಮಿಸಿದ ಅದ್ಭುತ. ಇದು ಅದರಂಗ ಒಬ್ಬರಂಗ ಒಬ್ಬರ ಅಕಸ್ಮಾತ್ ಒಬ್ಬರು ಮಸರಿ ಹಂಗ ಒಬ್ಬರು ಇದ್ರು ಎಷ್ಟು ಮಂದಿ ಮನ್ಯಾಗ ಬಡಪಟ್ಟಾದ. ಇದು ಅದ್ಭುತ ಅಂದ ದೇವರಿದು. ಎಷ್ಟು ಹಾರ್ಟ್ ಕೆಲಸ ಮಾಡುತ್ತದೆ ನಿಮ್ಮ ದೇಹ. ಇಷ್ಟು ವಿಜ್ಞಾನ ಮುಂದುವರೆದೈತೆಲ್ಲ, ಉಂಡಿದ್ದು ಪ್ರತಿ ಕ್ಷಣ 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 ನಿಮ್ಮ ದೇಹ ರಕ್ತ ಮಾಡುತ್ತದೆ. ವಿಜ್ಞಾನ ಎಷ್ಟು ಮುಂದುವರೆದೈತೆಲ್ಲ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ವಿಜ್ಞಾನ ಜೀನ್ ಕ್ಲೋನಿಂಗ್ ಅಂತ ಮಾಡ್ತಾರೆ. ಅಂದ್ರೆ ನಿಮ್ಮದೊಂದು ಕಣ ಜೀವಕೋಶ ತಗೊಂಡು ಒಂದು ಶೆಲ್ ತಗೊಂಡ್ರು ಅಂದ್ರೆ ಮತ್ತೊಂದು ಮನುಷ್ಯನನ್ನೇ ನಿರ್ಮಾಣ ಮಾಡಬಹುದು. ವಿಜ್ಞಾನ ಒಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವಷ್ಟು ಸಾಮರ್ಥ್ಯ ವಿಜ್ಞಾನಕ್ಕೆ ಬಂದೇ ಹೊರತು ದೇಹದೊಳಗಿರುವ ರಕ್ತ ನಿರ್ಮಾಣ ಮಾಡುವಷ್ಟು ತಯಾರು ಮಾಡುವಷ್ಟು ವಿಜ್ಞಾನ ಮುಂದುವರೆದಿಲ್ಲ. ಅದು ದೇವರ ಕೊಟ್ಟ ದೇಹದೊಳಗೆ ಮಾತ್ರ ನಿರ್ಮಾಣ ಆಗ್ತೈತಿ. ಇದು ಅದ್ಭುತ ಅಲ್ಲೇನೆ? ಏನು ಅದ್ಭುತ ಇಲ್ಲ. ಇದು ಕೆಡಿಸ್ಕೋಬಾರ್ದು. ದೇಹ ಅಷ್ಟು ಅದ್ಭುತ. ಮಾತು ಶರಣರು ಇದಕ್ಕೇನಂದ್ರು ಅಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ. ಇದು ಕಲ್ಲಿನ ಲಿಂಗ ಅಲ್ಲ, ಇದು ಬೆಳಕಿನ ಲಿಂಗ ಅಂದ್ರು. ದೇವರ ಬಗ್ಗೆ ಹೇಳುವಾಗ ದೇವರು ನಿರಾಕಾರ, ಅವನಿಗೆ ಆಕಾರ ಇಲ್ಲ ಅಂತ ಮಾತಾಡ್ತೀವಿ. ಅಂಥ ನಿರಾಕಾರವಾದ ದೇವನನ್ನ ಶಬ್ದ ಸಾಮ್ರಾಜ್ಯ ಕಟ್ಟಿ ಶಬ್ದದೊಳಗೆ ತೋರಿಸುವಂಥ ಸಾಮರ್ಥ್ಯ ಭಾಷೆಯೊಳಗೆ ಮಾತಿನೊಳಗೆ ಐತೆ. ಮಾತೊಂದು ಮನುಷ್ಯನಿಂದ ತೆಗೆದು ಬಿಟ್ರೆ ಹಿ ಜಸ್ಟ್ ಬಿಕಮ್ಸ್ ಎನ್ ಅನಿಮಲ್. ಮಾತು ತೆಗೆದು ಬಿಟ್ರೆ ಪ್ರಾಣಿಗೂ ಮತ್ತು ಮನುಷ್ಯಗೆ ಏನು ವ್ಯತ್ಯಾಸ ಇರುವುದಿಲ್ಲ, ಇವನು ಒಂದು ಪ್ರಾಣಿ ಅಷ್ಟೆ. ಮಾತಷ್ಟು ಚಲೋ ಕೆಲಸ ಮಾಡ್ತೈತಿ, ಮಾತಿನೊಳಗಷ್ಟು ಸಾಮರ್ಥ್ಯ ಐತಿ. ಸುಮ್ಮನೆ ಒಂದು ಮಾತ ಎಷ್ಟು ಕೆಲಸ ಮಾಡ್ತೈತಿ ಅಷ್ಟು ಅದ್ಭುತ. ಮನಸ್ಸು, ಮನುಷ್ಯನ ಮನಸ್ಸು ಇವತ್ತವನ ಮುಖದ ಮೇಲಿನ ನಗೆ ಇದ್ರ ಅವನ ಮನಸ್ಸು ನಕ್ಕಿದ್ರ ಮುಖ ನಗೆ ಕಾಣುತ್ತೆ. ಇಫ್ ಯುವರ್ ಮೈಂಡ್ ಸ್ಮೈಲ್ಸ್
there is a smile on your face. If a mind cries, ನಿನ್ನ ಮನಸ್ಸು ನಕ್ಕಿತು ಅಂದ್ರೆ ನಿನ್ನ ಮುಖದ ಮೇಲೆ ನಗೆ ಐತಿ. ಮನಸ್ಸಿನೊಳಗನ್ನ ದುಃಖಿತ್ತು ಅಂದ್ರೆ ಮುಖದ ಮೇಲೆ ನಗೆ ಎಲ್ಲಿಂದ ಬರ್ತೈತಿ ಹೇಳಿ? ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಮನಸ್ಸು ಬಹಳ ಚಲೋ ಇರಬೇಕು. ಮನುಷ್ಯನ ಬದುಕಿನ ಎಲ್ಲಾ ಕ್ರಿಯೆಗಳಿಗೆ ಕೇಂದ್ರ ಬಿಂದು ಯಾವುದು ಅಂದ್ರೆ ಮನುಷ್ಯನ ಮನಸ್ಸು. ಮನಸ್ಸು ಕೆಟ್ಟದು ಬದುಕು ಕೆಟ್ಟ ಹೋಗ್ತದೆ. ಈ ಮನುಷ್ಯನ ಮನಸ್ಸದಲ್ಲ ಇದೊಂದು ಹೊಲ ಇದ್ದಂಗಿದೆ. ಇದೊಂದು ಹೊಲ ಇದೆ. ಈಗ ನೀವು ನೋಡ್ರಿ, ಹೊಲ ಇರ್ತೈತಿ. ಹೊಲದಾಗ ಬಿತ್ತದ ಜೋಳ ಬಿತ್ತಿರ್ತೀರಿ. ಯಾರು ಕಳೆ ಬಿತ್ತಿಲ್ಲ, ಬಿತ್ತಿದ್ದ ಬೆಳೆ ಅದ್ರ ಕಳೆ ಬೆಳೆಯ ಜೊತೆ ಕಳೆ ಬರ್ತೈತಿ. ಯಾರ್ಯಾರ ಕಳೆ ಬಿತ್ತಿರಿ ಅಂದ್ರೆ ರೈತರು ಹೊಲದಾಗ ಹೋಗಿ ಬಿತ್ತಿದ್ದೆಲ್ಲ ಜೋಳ ಬಿತ್ತೀವಿ, ಆದ್ರ ಜೋಳದ ಜೊತೆ ಜೊತೆಗೇನೆ ಕಳೆ ಬರ್ತೈತಿ. ಹಂಗ ಕಳೆ ಬಿಟ್ಟರೆ ತೆಗಿಲಾರ್ದಂಗ ಬಿಟ್ರೆ ಬೆಳೆನೂ ಬರೋದಿಲ್ಲ, ಫಲನೂ ಕೆಡ್ತೈತಿ. ಅದಕ್ಕೊಬ್ಬ ಜಾಣ ರೈತ ಆದವ ಏನು ಮಾಡ್ತಾನೆ ಅಂದ್ರೆ ಬೆಳೆ ರಕ್ಷಣೆ ಮಾಡಬೇಕಂತ ಕಳಿ ತೆಗಿತಾನ. ಕಳಿ ತೆಗಿತಾನ, ಬೆಳೆ ಬೆಳೆಸ್ತಾನ. ಹಾಗಿನ ಮನುಷ್ಯನ ಮನಸ್ಸನ್ನೋದು ಇದೊಂದು ಹೊಲ ಇದ್ದಂಗ. ಈ ಹೊಲದೊಳಗ ಮನಸ್ಸೆನ್ನುವ ಹೊಲದೊಳಗ ದುರ್ಗುಣಗಳ ಕಳೆ ಬೆಳೀತಾನೆ ಇರ್ತದೆ. ಜಾಣನಾದವ, ತಿಳ್ಕೊಂಡವ, ಜ್ಞಾನಿ ಮನುಷ್ಯ ದುರ್ಗುಣಗಳ ಕಳೆ ತೆಗಿತಾನ, ಸದ್ಗುಣಗಳ ಬೆಳೆ ಬೆಳಕೊಂಡು ಬದುಕ್ತಾನಲ್ಲ ಅವನಿಗೆ ಜ್ಞಾನಿ ಅಂತಾರ, ತಿಳುವಳಿಕೆ ಅಂತಾರ. ಇದೇ ಹೊಲ ಎಲ್ಲರಿಗೆ ಮನಸ್ಸನ್ನುವಂತ ಹೊಲ ದೇವರಿಗೆ ಕೊಟ್ಟಾನ. ಯಾರಿಗೆ ಕೊಟ್ಟಿಲ್ಲ ಹೇಳಿ? ಹಿಂದೆ ಮಹಾತ್ಮರಾಗಿ ಹೋದ್ರಂತ ಹೇಳ್ತೀವಿ, ಜ್ಞಾನಿಗಳಾಗಿ ಹೋದ್ರಂತ ಹೇಳ್ತೀವಿ, ಶರಣರಾಗಿ ಹೋದ್ರಂತ ಹೇಳ್ತೀವಿ. ಅವ್ರಿಗೇನು ಬೇರೆ ಇತ್ತಾನ? ಅವರು ಇದೇ ಕಣ್ಣ, ಇದೇ ಕೈಯ, ಇದೇ ಕಾಲ, ಇದೇ ಮಾತು, ಇದೇ ಮನಸ್ಸು, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು. ಅವರು ಅನುಭವಿಸಿದ್ದು ಇದೇ ನೀರು, ಇದೇ ಗಾಳಿ, ಇದೇ ಬೆಳಕು. ನಾವು ಅನುಭವಿಸ್ತಾ ಇರೋದು ಇದೇ ನೀರು, ಇದೇ ಗಾಳಿ, ಇದೇ ನೆಲ. ಆದ್ರೆ ಅವ್ರ ಬದುಕು ಹಂಗ್ಯಾಕಾತು, ನಮ್ಮ ಬದುಕು ಹಿಂಗ್ಯಾಕಾತು? ಅವ್ರ ಬದುಕು ಎಷ್ಟು ಚಲೋ ಆಯ್ತು, ನಮ್ಮ ಬದುಕು ಯಾಕೆ ಕೆಟ್ಟದ್ದು ಅಂದ್ರೆ ಅವರು ತಮ್ಮ ಹೊಲದಾಗಿನ ಹೊಲಸು ತಕ್ಕೊಂಡು ಬೆಳೆ ಬೆಳ್ಕೊಂಡಾರ. ನಾವು ಆಲಸಿಗಳಾಗಿ ಬೆಳೆ ಬಂದ್ರೆ ಬರಲಿ, ಬಿಟ್ಟರೆ ಬಿಡಲಿ ಅಂತ ಬರೀ ಕಳಿ ಬೆಳೆಸಿವಿ. ಅದಕ್ಕೆ ನಮ್ಮ ಬದುಕು ಕೆಟ್ಟ ಇದ್ದಷ್ಟೇ. ಇಲ್ಲೇನು, ಇದೇ ಹೊಲ ಇತ್ತು ಬುದ್ಧ, ಇದೇ ಹೊಲದೊಳಗ ಕರುಣೆಯ ಬೆಳೆ ಬೆಳೆದ, ಇದೇ ಹೊಲದೊಳಗ ಮಹಾವೀರ ಅಹಿಂಸೆಯ ಬೆಳೆ ಬೆಳೆದ, ಇದೇ ಮನಸ್ಸೆನ್ನುವಂಥ ಹೊಲದೊಳಗ ಬಸವ ಭಕ್ತಿಯ ಬೆಳೆ ಬೆಳೆದ, ಇದೇ ಮನಸ್ಸ ಗಾಂಧಿ ಅಂಥ ಬೆಳೆ ಬೆಳೆದಿತ್ತ ನೋಡಿ. ಗಾಂಧಿ ಬೆಳೆಯಲಿಲ್ಲೇನು? ಸುಮ್ಮನೆ ಒಂದು ಗಾಂಧಿ ಒಂದು ಮಾತು ಹೇಳಿದ್ರೆ 1947ಕ್ಕಿಂತ ಮುಂಚೆ, ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಗಾಂಧಿ ಒಂದು ಮಾತು ಹೇಳಿದ್ರೆ ಭಾರತದ 40 ಕೋಟಿ ಜನ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ರಂದ್ರೆ ಅವನ ಮಾತಿನೊಳಗೆ ಎಷ್ಟು ಶಕ್ತಿ ಇರಬೇಡ. ಗಾಂಧಿಯ ಮಾತಿನ ಸಾಮರ್ಥ್ಯ ಎಷ್ಟಿತ್ತು ನೋಡಿ. ಒಂದು ಮಾತು ಹೇಳಿದ್ರೆ ಯಾಕೆ ಅವ ತನ್ನ ಹೊಲದೊಳಗ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯ ಬೆಳೆ ಬೆಳೆದಿದ್ದಂತ. ಗಾಂಧಿ ಎಷ್ಟು ಜನ ನಾವು ನೋಡಿದೀವಿ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ದಿಲ್ಲಿ ಆಳದವರು ಬಹಳ ಮಂದಿ ಅದಾರ, ಹೌದಲ್ಲ? ದಿಲ್ಲಿ ಆಳದವರು ಬಹಳ ಮಂದಿ ಅದಾರ, ಆದ್ರೆ ಭಾರತೀಯರ ದಿಲ್ ಆಳದವ ಗಾಂಧಿ ಒಬ್ಬನೇ. ಯಾಕೆ? ಅವ ಏನೂ ಬಯಸಿಲ್ಲ, ಒಳಗೆ ಚಲೋದು ಬೆಳಕೊಂಡಿದ್ದ. ಒಂದು ಘಟನೆ ನಡೀತು ಸ್ವಾತಂತ್ರ್ಯ ಪೂರ್ವದೊಳಗೆ. ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಜನರಿಗೆ ಪ್ರೇರೇಪಣೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸಭೆಗಳನ್ನು ಏರ್ಪಾಡು ಮಾಡ್ತಿದ್ರು. ಗುಜರಾತದ ಒಂದು ಊರಿಗೆ ಹೋದ್ರು, ಒಂದು ದೊಡ್ಡ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಬಹಳ ಜನ ಅವರ ಮಾತುಗಳನ್ನು ಕೇಳಿ ಬಂದಿದ್ರು. ಒಬ್ಬ ಶ್ರೀಮಂತರ ಗುಜರಾತಿ ಹೆಣ್ಮಗಳು ಗಾಂಧಿಯ ಮಾತು ಕೇಳಿ ಬಂದಿದ್ರು. ಗಾಂಧಿಯ ಮಾತು ಎಷ್ಟು ಸತ್ವಯುಕ್ತವಾಗಿತ್ತು ಅಂದ್ರೆ, ಗಾಂಧಿ ಮಾತು ಕೇಳಿದ ಆ ಹೆಣ್ಮಗಳು, ನಾನು ಇಲ್ಲಿಂದನೇ ಗಾಂಧಿಯ ಹಿಂದೆ ಈ ದೇಶ ಸೇವೆಗೆ ಹೋಗಬೇಕಂತ ಸಂಕಲ್ಪ ತೊಟ್ಟರು. ಸುಮ್ಮನೆ ಮಾತು ಕೇಳಿ ನಿಂತ ಸ್ಥಾನದೊಳಗೆ. ಆದ್ರೆ ಶ್ರೀಮಂತರ ಹೆಣ್ಮಗಳು ಮೈತುಂಬ ಬಂಗಾರ ಹಾಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ಲು. ಅವಾಗ ನೋಡ್ರಿ, ಬಂಗಾರ ಹಾಕೊಂಡು ಬಂದ್ರು ಯಾರು ಮುಟ್ಟುತ್ತಿದ್ದಿಲ್ಲ. ಈಗ ಪಾದರಕ್ಷೆ ಬಿಟ್ಟು ನಾವು ಹಾಕೊಂಡು ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಲಕ್ಷ ಎಲ್ಲ ಅಲ್ಲೇ ಇರ್ತೈತಿ.
ಗಾಂಧಿ ಮಾತು ಕೇಳಿಕ್ಕ ಬಂಗಾರ ಸಾಮಾನ್ ಹಾಕೊಂಡು ಬಂದಿದ್ಲು. ನೆರೆದಿರುವ ಜನ ಎಲ್ಲ ಗಾಂಧಿ ಟೋಪಿ ಹಾಕಿದ್ರು ಗಾಂಧಿಯ ಅನುಯಾಯಿಗಳು. ಆ ಬಂದಿರುವಂತ ಹೆಣ್ಮಗಳ ಹೆಸರು ಅವಂತಿಕಾ ಬಾಯಿ. ಅಕ್ಕಿ ಗಾಂಧಿಯ ಮಾತು ಕೇಳಿ ಇಷ್ಟು ಪ್ರೇರಣಾ ಸಿಕ್ತಲ್ಲ ಮನಸ್ಸಿಗೆ, ನಾನು ಇವತ್ತಿನಿಂದ ದೇಶ ಸೇವೆಗಾಗಿ ಈ ಜೀವ ಮೀಸಲು ಅಂದ್ಲು. ಅಲ್ಲೇ ನಿಂತಲ್ಲೇ ಎಲ್ಲ ಮೈ ಮೇಲಿನ ಬಂಗಾರ ಸಾಮಾನು ಕಳೆದ್ಲು. ಒಂದು ವಸ್ತ್ರದೊಳಗೆ ಕಟ್ಟಿ ಒಂದು ಗಾಂಧಿ ಟೋಪಿ ಧರಿಸಿದ ಹುಡುಗ ಕರೆದಳು. ಕರೆದು ಆ ಬಂಗಾರದ ಗಂಟು ಕೊಟ್ಟು ಮನಿ ಅಡ್ರೆಸ್ ಕೊಟ್ಟು ಇದನ್ನ ನನ್ನ ಮನೆಗೆ ಹೋಗಿ ಮುಟ್ಟಿಸು ಅಂತ. ಹಿಂಗೆಲ್ಲರ ನಮ್ಮಲ್ಲಿ ಕೊಟ್ಟರೆ ಉಳಿದಂತ ನೋಡ್ರಿ, ಒಂದು ಪ್ರಯೋಗ ಮಾಡಿ. ಸುಮ್ಮನೆ ಒಂದು ಗಾಂಧಿ ಟೋಪಿ ಮಾಡಿ ಹಾಕೊಂಡು ಹುಡುಗಕ್ಕೆ ಕರೆಸಿದ್ಲಕ್ಕೆ. ಕರೆದು ತಮ್ಮ ಇಲ್ಲಿ ಬಾ ಅಂತ ಹೇಳಿ ತನ್ನ ಮನಿ ಅಡ್ರೆಸ್ ಕೊಟ್ಟು, ಇವೆಲ್ಲ ನನ್ನ ಬಂಗಾರ ಸಾಮಾನ, ಇದನ್ನ ನನ್ನ ಮನೆಗೆ ಒಯ್ದು ಮುಟ್ಟಿಸಂತ ಅಡ್ರೆಸ್ ಕೊಟ್ಟು ನಾನು ಹೊರಟೆ ಗಾಂಧಿ ಸೇವೆ. ಆ ಹುಡುಗಂತಾನ, ನಾ ನಿನಗೆ ಪರಿಚಯ ಇಲ್ಲ, ನೀ ನನಗೆ ಪರಿಚಯ ಇಲ್ಲ, ಇಷ್ಟೆಲ್ಲ ಬಂಗಾರ ಸಾಮಾನು ನನ್ನ ಕೈಯಾಗಿ ಕೊಟ್ಟಿಯಲ್ಲ, ನೀ ಕೊಟ್ಟ ಸಾಮಾನು ನಾ ಮನೆ ಮುಟ್ಟಿಸ್ತೀನಂತ ಏನು ಗ್ಯಾರಂಟಿ ಅಂತ ಹುಡುಗ ಕೇಳ್ತಾನ ಅವಂತಿಕ ಬಾಯಿ. ಅವಂತಿಕ ಬಾಯಿ ಅಂತಳ, ಆ ಗ್ಯಾರಂಟಿ ಇರೋದಕ್ಕೆ ಕೊಟ್ಟಿನಿ ಅಂದ್ಲಕ್ಕೆ. ನೀ ಕೊಟ್ಟ ಸಾಮಾನು ಇದು ಮುಟ್ಟಿಸ್ತಿ ಅನ್ನೋ ಗ್ಯಾರಂಟಿ ಐತಿ ನನಗ. ಆ ಹುಡುಗ ಕೇಳ್ತಾನ, ಯಾವ ಗ್ಯಾರಂಟಿ ಮೇಲೆ ನನಗೆ ಕೊಟ್ಟಿ ಅಂತ ಕೇಳ್ತಾನ. ಅವಾಗ ಅವಂತಿಕ ಬಾಯಿ ಹೇಳ್ತಾಳ, ಯಾರ ಗಾಂಧಿ ಟೋಪಿ ಹಾಕೊಂಡು ಸಮಾಜ ಸೇವಾ ಮಾಡಕ್ ಬಂದಾರ ಅವ್ರು ಜನರಿಗೆ ಮೋಸ ಮಾಡಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕೊಟ್ಟಿನಿ ನಾನು. ನಾವ್ ಯಾಕೆ ಓಟ್ ಹಾಕಿವಿ ಅವ್ರಿಗೆ ಅಂದ್ರೆ ಜನರಿಗೆ ಮೋಸ ಮಾಡಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಓಟ್ ಹಾಕಿವಿ ನಾವು. ಅಲ್ಲೇ ಒಂದು ಮಾತು, ಇದು ಗಾಂಧಿ. ಅವ ಈ ಹೊಲದೊಳಗೆ ಇಂಥ ಬೆಳೆ ಬೆಳೆದಿದ್ದ. ಅಲ್ಲೇ ಸುಮ್ಮನೆ ಇಂಥ ಮನಸ್ಸು ಕಟ್ಟಬೇಕಷ್ಟೆ. ಒಂದು ದೇಹ, ಇನ್ನೊಂದು ಮಾತು, ಇನ್ನೊಂದು ಮನಸ್ಸು, ಇವು ತ್ರಿಕರಣಗಳಂತಾರೆ. ಇವು ಈ ಮೂರು ಚಲೋ ಇದ್ರೆ ಮುಗಿತಷ್ಟೇ ಬದುಕು. ಏನು ಧರ್ಮ ಅಂದ್ರೆ, ಏನು ಆಧ್ಯಾತ್ಮ ಅಂದ್ರೆ ಮತ್ತೇನಲ್ಲ, ನಿನ್ನ ಮೈ, ನಿನ್ನ ಮಾತ, ನಿನ್ನ ಮನಸ್ಸ, ಇವು ಕೆಡಿಸ್ಲಾರ್ದಂಗೆ ಇಟ್ಕೊಂಡು ಅಂದ್ರೆ ಅದೇ ಧರ್ಮ, ಅದೇ ಅಧ್ಯಾತ್ಮ, ಇದೇ ಜೀವನ್ಮುಕ್ತ ಅವಸ್ಥೆ ಅಂತ ಕರೀತಾರೆ. ಇದಕ್ಕಿಂತ ದೊಡ್ಡ ಧರ್ಮವೇ ಇಲ್ಲ. ಇದಕ್ಕೆ ಮೈ ಕೆಡಿಸ್ಕೋಬೇಡ, ಮಾತು ಕೆಡಿಸ್ಬೇಡ, ಮನಸ್ಸು ಕೆಡಿಸ್ಕೋಬೇಡ ಅಷ್ಟೆ. ಆದರೂ ಕೆಡ್ತೈತಲ್ಲ ಮನಸ್ಸ, ಏನು ಮಾಡೋದು? ನಮಗೇನು ಯಾರಿಗೆ ಇಚ್ಛೆ ಇಲ್ಲ ಕೆಡಬೇಕಂತ ಹೇಳಿ. ಆದರೆ ಫಾಲ್ಸ್ ಡಮ್. ಈ ಮನಸ್ಸ ಕೆಳಗೆ ಬೀಳ್ತೈತಲ್ಲ, ಸೋಲ್ತೈತಲ್ಲ ಒಮ್ಮೊಮ್ಮೆ. ಈ ದೇಶದ ಭಗವದ್ಗೀತೆ ಬರ ಇಷ್ಟು ಅದ್ಭುತವಾದಂತಹ ಒಂದು ಶ್ಲೋಕವನ್ನು ಬರೀತಾನ. ಮನುಷ್ಯನ ಮನಸ್ಸು ಹೌ ಇಟ್ ಫಾಲ್ಸ್ ಡೌನ್ ಫ್ರಮ್ ಇಟ್ಸ್ ಬ್ಯೂಟಿ ಅಂಡ್ ಬ್ರಿಲಿಯನ್ಸ್. ಈ ಮನಸ್ಸನ್ನೋದು ಹೆಂಗ ಕೆಳಗೆ ಬೀಳ್ತೈತಿ ಅದನ್ನ ಇವತ್ತು ಯಾವ ಒಬ್ಬ ಸಿಗ್ಮಂಡ್ ಫ್ರೈಡ್ನಂತ ಆಧುನಿಕ ಮನೋವಿಜ್ಞಾನಿಯನ್ನು ಸಹಿತ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು MRIದಂಥ ಸ್ಕ್ಯಾನ್ಗಳು ಬಂದಿರಬಹುದು, ಆದರೆ ಮನಸ್ಸಿನ ರೀತಿಯನ್ನು ಈ ದೇಶದ ಋಷಿ ಬಿಚ್ಚಿಟ್ಟ ಯಾರೂ ಬಿಚ್ಚಿಟ್ಟಿಲ್ಲ. ನಾವು ಅಂತೀವಿ ನೋಡ್ರಿ, ಹುಚ್ಚಿಡ್ದೈತೆ ನನಗೆ, ಸಾಕು ಸಾಕು, ಹುಚ್ಚಿಡ್ದಂಗಾಗೈತೆ ಅಂತೀವಿಲ್ಲ ನಾವು. ಸಾಕು ಸಾಕಾಗೈತೆ ನನಗೆ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುವಂತ. ಊರು ಬಿಟ್ಟು ಹೋಗ್ಬೇಕಂತ ಮಾಡಿನಂತ ಒಮ್ಮೆ ಅಂತಾನೆ. ನನಗೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗಾಗೈತೆ, ಸಂಸಾರ ಬಿಟ್ಟು ಹೋಗ್ಬೇಕಂತ ಒಮ್ಮೆ ಅಂತಾನೆ. ನನಗೇನು ತಿಕ್ಕ ತೋಚುವಂದು ಏನು ಮಾಡ್ಬೇಕಂತ ಹುಚ್ಚಾದಂಗಾಗಿ ನೋಡಂತ ಅಂತಾನೆ. ಇಲ್ಲ ಮನುಷ್ಯ, ಎಲ್ಲರ ಜೀವನದಲ್ಲಿ ಈ ಭಾವನೆಗಳು ಬಂದಾವೋ ಇಲ್ಲ. ಹಿಂಗ್ಯಾಕೆ ಮನಸ್ಸಿಗೆ ಆಗುತ್ತೈತಿ ಅನ್ನೋ ಒಂದು ಅನಾಲಿಸಿಸ್. ಇದು ಈ ದೇಶದ ಋಷಿ ಹೆಂಗೆ ಮನಸ್ಸ ಅಧಃಪತನ ಆಗ್ತೈತಿ, ಮನಸ್ಸಿನ ಅಧೋಗಮನ ಹೆಂಗಾಗ್ತೈತಿ, ಮನಸ್ಸು ಹೆಂಗೆ ಕೆಳಗೆ ಬೀಳ್ತೈತಿ ಅನ್ನೋದನ್ನು ಬರೀತಾನ. ಮನಸ್ಸು ಹೆಂಗೆ ಊರ್ಧ್ವಗಮನ ಮಾಡ್ಕೋಬೇಕನ್ನೋದು ಒಂದು, ಮನಸ್ಸು ಹೆಂಗೆ ಕೆಳಗೆ ಬೀಳ್ತೈತಿ ಅನ್ನೋದನ್ನು ಡಿಸೆಕ್ಟ್ ಮಾಡ್ತಾನ. ಇವತ್ತು ನೀವು ಮೆಡಿಕಲ್ ಓದೋ ಹುಡುಗರಿರ್ಬೋದು ಅಥವಾ PUC ಸೈನ್ಸ್ ಓದೋ ಮಕ್ಕಳಿಗೆ ಗೊತ್ತಿರ್ತದೆ, ಈ ಬಾಡಿ ಇರ್ತೈತಲ್ಲ, ಬಾಡಿ ಡಿಸೆಕ್ಟ್ ಮಾಡ್ತಾರೆ. ಅನಾಟಮಿ ಅಂತಾರೆ ಒಂದು, ಮಾನವ ರಚನಾ ಶರೀರ ಶಾಸ್ತ್ರ ಅಂತ ಐತಿ, ಅದಕ್ಕೆ ಅನಾಟಮಿ ಅಂತ ಕರೀತಾರೆ. ಅಂದ್ರೆ ಈ ಮನುಷ್ಯನ ದೇಹವನ್ನು ಕೊಯ್ದು 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 ನೋಡು ಏನೈತಿ ಇದರೊಳಗಂತ. ಹಂಗೆ ಈ ಮನಸ್ಸನ್ನು ಬಿಡಿಸಿ ಬಿಡಿಸಿ ಡಿಸೆಕ್ಷನ್ ಆಫ್ ಮೈಂಡ್,
ಅದನ್ನು ಈ ದೇಶದ ಋಷಿ ಮಾಡ್ತಾನೆ. ಎಷ್ಟು ಸುಂದರವಾಗಿ ಮಾಡ್ತಾನಂದ್ರೆ ಈ ಮನಸ್ಸು ಹೆಂಗೆ ಕೆಳಗೆ ಬಿತ್ತು ಅನ್ನೋದು ಡಿಸೆಪ್ಟ್ ಮಾಡ್ತಾನ. ಮನಸ್ಸು ಹೆಂಗೆ ಕೆಳಗೆ ಬಿತ್ತಪ್ಪ, ಯಾಕೆ ಮನುಷ್ಯ ಹುಚ್ಚಾದಂಗೆ ಆಗ್ತಾನ, ಯಾಕೆ ಮನುಷ್ಯನಿಗೆ ಜೀವನ ಬೇಸರ ಆಗ್ತೈತಿ, ಯಾಕೆ ಮನುಷ್ಯನ ಜೀವನದಲ್ಲಿ ಉದ್ವಿಗ್ನತೆಗಳು ಶುರುವಾಗ್ತಾವ, ಇದನ್ನ ಆತ ಸುಂದರವಾಗಿ ಬರೀತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಇದು ಸೈಕಲಾಜಿಕಲ್ ಡಿಸೆಪ್ಷನ್. ಅವ ಏನು ಬರೀತಾನ ಅಂದ್ರೆ ಈ ಮನಸ್ಸು ಹೆಂಗೆ ಕೆಳಗೆ ಬೀಳ್ತೈತಿ, ಮನಸ್ಸು ಹೆಂಗೆ ಜಾರತೈತಿ ಅಂತ ಒಂದು ಸುಂದರವಾದ ಅನಾಲಿಸಿಸ್. ಏನೂ ಇಲ್ಲ, ಅವ ಭಾಳ ಚಲೋ ಅದಾನ, ಒಳ್ಳೆ ಮನಸ್ಸ, ದಿವಸ ಗುಡಿ ಹೋಗ್ತಾನ, ಎಲ್ಲ ಪೂಜೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಖರೆ ಸುಮ್ಮನೆ ಯಾರೋ ಒಬ್ಬರು ಹೋದ್ರ ಮುಂದೆ ಹೋದ ಕೂಡಲೇ ಅಂದ ಇವ್ರು ಚಂದದಾರ ಅಂದ, ಏನೂ ಇಲ್ಲ ಸುಮ್ಮನೆ ಚಂದದಾರ ಅಂದ ಅಷ್ಟೆ. ಅವ್ರು ಚಂದದಾರ ಅಂದ, ಅವರು ಹೋದರು ಕಣ್ಣಾಗ ಅವ್ರ ರೂಪ ಕುಂತು, ಅವರಿಲ್ಲ ಮುಂದ ಯಾರಿಗೆ ಚಂದದಾರ ಅಂದಿದ್ನಲ್ಲ ಅವ್ರ ರೂಪ ಕಣ್ಣಾಗ ಕುಂತು. ಹಂಗ ಮನುಷ್ಯನೊಳಗೊಂದು ಕಲ್ಪನಾ ಕಟ್ಕೊಂಡ, ಇವ್ರನ್ನ ಹಂಗ ನಾನು ಮದುವೆ ಮಾಡಿಕೊಂಡ್ರೆ ಚಂದ ಆಗ್ತಿತ್ತೇನೋ ಅಂತ ಒಂದು ಅಟ್ಯಾಚ್ಮೆಂಟ್ ಶುರುವಾಯ್ತು. ಇವ್ರು ನನ್ನ ಜೊತೆ ಇದ್ರೆ ಚಲೋ ಆಗ್ತಿತ್ತೇನೋ, ಇವರಿಗೆ ಮದುವೆ ಮಾಡಿಕೊಂಡ್ರೆ ಚಲೋ ಆಗ್ತಿತ್ತೇನೋ ಅಂತ ಹಿಂಗೆ ಕಲ್ಪನಾ ಕಟ್ಟಕ್ಕೆ ಶುರು ಮಾಡ, ಒಂದು ಅಟ್ಯಾಚ್ಮೆಂಟ್ ಶುರುವಾಯ್ತು ನೋಡ್ರಿ. ಅದಕ್ಕೇನಂತಾರ ಅಂದ್ರೆ ಅದಕ್ಕೆ ಸಂಘ ಅಂತ, ಸಂಘಸ್ತೆ ಶೂಪ ಜಾಯತೆ. ಮನಸ್ಸಿನೊಳಗೆ ಒಂದು ಅಟ್ಯಾಚ್ಮೆಂಟ್ ಶುರುವಾಯ್ತು, ಪ್ರಿಂಟ್ ಶುರುವಾಯ್ತು, ಹಳ್ಳ ಮಳ್ಳ ಹಳ್ಳ ಮಳ್ಳ. ಏನು ಅವನ ಮನಸ್ಸಿನೊಳಗೆ ಇರ್ತಲ್ಲ, ಮೊದಲೇನೂ ಇರಲಿಲ್ಲ, ಸುಮ್ಮನೆ ಚಂದ ಇತ್ತಂದಿದ್ದ, ಆಮೇಲೆ ಸಂಪರ್ಕ ಶುರುವಾಯ್ತು, ವಿಷಯ ಮತ್ತು ಮನಸ್ಸಿನ ಸಂಪರ್ಕ. ಸಂಗಾತ್ ಸಂಜಾಯತೆ ಕಾಮ, ಮೂರನೇದೇನಾಯ್ತು ಅಂದ್ರೆ ಯಾವಾಗ ಆ ವಸ್ತುವಿನ ಚಿಂತನೆ ಮನಸ್ಸಿನೊಳಗೆ ಜಾಸ್ತಿ ಆತಲ್ಲ ಅದನ್ನು ಪಡಿಬೇಕು ಅಂತ ಶುರುವಾಯ್ತು, ಅದ್ರ ಜೊತೆಗೆ ನಾ ಇರಬೇಕು ಅಂತ ಶುರುವಾಯ್ತು. ಯಾವ ವಸ್ತುವನ್ನು ನಾನು ಸುಮ್ಮನೆ ಚಂದ ಎಂದಿದ್ದೆ ಅದನ್ನು ಬಯಸಬೇಕು ಅನ್ನೋದು ಬಯಕೆ ಹುಟ್ಟುತ್ತಲ್ಲ, ಈ ಬ್ಲೈಂಡ್ ಲಸ್ಟ್, ಇದಕ್ಕೆ ಕಾಮ ಅಂತ ಕರೆದ್ರು. ಕಾಮ ಅಂದ್ರೆ ಮತ್ತೇನಲ್ಲ, ಕಾಮ ಅಂದ್ರೆ ಒಂದು ಅಂಧ ಬಯಕೆ ಅಷ್ಟೇ. ಅದನ್ನು ಏನಾರ ಬಯಸು, ನಿನ್ನ ಮನಸ್ಸು ಚಂದಿದ್ದವ್ರನ್ನ ಬಯಸ್ತು ಅದು ಕಾಮವೇ, ನಿನ್ನ ಮನಸ್ಸು ಕುರ್ಚಿ ಬಯಸ್ತು ಅದು ಕಾಮವೇ, ನಿನ್ನ ಮನಸ್ಸು ಊರ ಮುಂದಿನ ಆಸ್ತಿ ಬಯಸ್ತು ಅದು ಕಾಮವೇ. ಕಾಮ ಅಂದ್ರೆ ಇಷ್ಟ, ಏನಾರ ಆಗಲಿ ಇದನ್ನು ಪಡ್ಕೋಬೇಕು ಅನ್ನೋದು ಹುಟ್ಟತೈತಿ ನೋಡು, ಅದು ಕಾಮ. ಇಲ್ಲಿ ಬಂದ ಮೇಲೆ ಏನಾಗ್ತೈತಿ ಅಂದ್ರೆ ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ, ಮನುಷ್ಯನ ಮನಸ್ಸು ಈ ಹಂತಕ್ಕೆ ಬಂದಿಂದ ಎರಡು ರೂಪ ತಾಳತೈತಿ. ಒಂದು ನಾವು ಬಯಸಿದ್ದು ಪಡ್ಕೊತೀವಿ, ಇಲ್ಲ ಪಡೆಯದೇ ಇರ್ತೀವಿ. ಎರಡ ಸಾಧ್ಯಲ್ಲ, ಇದಕ್ಕಿಂತ ಬಿಟ್ಟು ಮತ್ತೇನೂ ಇಲ್ಲ. ಒಂದು ಪಡಿತೀವಿ, ಇರದೇ ಇದ್ರೆ ಪಡೆಯುವುದಿಲ್ಲ. ಈಗ ಒಂದು ಎಲೆಕ್ಷನ್ ಬರ್ತೈತೆ ಅಂತ ತಿಳ್ಕೊಳ್ಳಿ, ನಿಮ್ಮಲ್ಲಿ ಸೀಟ್ ಒಂದೇ ಇರ್ತೈತಿ, ನಿಂದ್ರವ್ರು 10 ಮಂದಿ ನಿಂದಿರ್ತಾರೆ. ಡಿಸೈರಸ್ ಆರ್ ಮೆನಿ, ಡಿಸೈರಬಲ್ ಆಬ್ಜೆಕ್ಟ್ ಇಸ್ ಒನ್. ಕುರ್ಚಿ ಒಂದೇ ಐತಿ, ಆಸೆ ಪಡೋರು 10 ಮಂದಿ ಅದಾರ, 10 ಮಂದಿ ಸಿಗ್ತೈತೇನ? ಸಿಗೋದು ಒಬ್ಬನಿಗೆ, ಆದ್ರೆ 9 ಮಂದಿಗೆ ಡಿಸಪಾಯಿಂಟೆಡ್ ಆಗ್ತಾರೆ. ಒಂದು ಕನ್ಯಾ ಇರ್ತೈತಿ ಚಲೋ ಊರಾಗ, 20 ಮಂದಿ ನೋಡಕ್ ಹೋಗಿರ್ತಾರೆ, ಸಿಗೋದು ಒಬ್ಬನಿಗೆ 19 ಮಂದಿನೂ ಬಯಸಿರ್ತಾರೆ, ಆದ್ರೆ ಡಿಸಪಾಯಿಂಟ್ ಆಗ್ತಾರೆ, ಸಿಗೋದಿಲ್ಲ 19 ಮಂದಿಗೆ. ಈ ಯಾರು ಪಡ್ಕೊಳ್ಳೋದಲ್ಲ, ಅವ ಏನು ಮಾಡ್ತಾನ ಅಂದ್ರೆ ನನಗೆ ಸಿಗಲಿಲ್ಲ ಅಂದ್ರೆ ಅವನಿಗೂ ಸಿಗಬಾರ್ದು, ನಾ ಗೆದಿಲಿಲ್ಲ ಅಂದ್ರೆ ಪರವಾಗಿಲ್ಲ ಅವ ಗೆದಿಬಾರ್ದು, ನಾ ಠೇವಣಿ ಕಳ್ಕೊಂಡ್ರೆ ಪರವಾಗಿಲ್ಲ, ಒಟ್ಟು ಅವನು ಸೋಲಿಸಬೇಕು. ಇದು ಏನಿದು? ಕ್ರೋಧ ಶುರುವಾಯ್ತು ಮನಸ್ಸಿನೊಳಗೆ. ಮೊದಲ ಬಯಕ್ಕಿತ್ತು, ನನಗೆ ಆ ಕನ್ಯಾ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅವನಿಗೆ ಸಿಗಬಾರ್ದು. ಈ ಎಸಿಡ್ ಉಗ್ಗ ಓದೆಲ್ಲ ಓದ್ತೀವಿ ಇಲ್ಲಿ ಪೇಪರ್ನಾಗ, ಎದಕ್ಕೆ ಬರ್ತೈತಿ? ಇದೊಂದು ನನಗೆ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರಿಗೆ ಸಿಗಬಾರ್ದು. ಇದು ಏನು? ಕ್ರೋಧ ಶುರುವಾಯ್ತು ಮನುಷ್ಯನಿಗೆ. ಕ್ರೋಧ ಎಲ್ಲಿ ಹುಟ್ಟತೈತಿ ಅಂದ್ರೆ ನೋಡಿ, ನಮಗೆಲ್ಲ ಸಿಟ್ಟು ಬರ್ತದೆ. ಸಿಟ್ಟು ಎಲ್ಲಿ ಹುಟ್ಟತೈತಿ ಅಂದ್ರೆ ಬೇಕು ಮತ್ತು ಪಡೆಯದಿರುವಿಕೆ. ನಾನು ಬಯಸ್ತೀನಿ ಅದು ಸಿಗುವುದಿಲ್ಲ, ಬಯಸುವಿಕೆ ಮತ್ತು ಸಿಗದಿರುವಿಕೆಯ ಮಧ್ಯದಲ್ಲಿ ಮನುಷ್ಯನಿಗೆ ಸಿಟ್ಟು ಉತ್ಪತ್ತಿ ಆಗ್ತದೆ, ಕ್ರೋಧ ಹುಟ್ಟತೈತೆ. ಅಲ್ಲಿ ನಾ ಬೇಕಂತೀನಿ ಅದು ಸಿಗುವುದಿಲ್ಲ,
ಅವಾಗ ಸಿಟ್ಟು ಬರಕ್ಕೆ ಶುರು ಆಗ್ತೈತಿ ಮನುಷ್ಯ ನೋಡ್ರಿ. ಎಲ್ಲಿ ಆಸೆ ಹುಟ್ಟತೈತಿ, ಎಲ್ಲಿ ಸಿಟ್ಟು ಬರ್ತೈತಿ, ಹೆಂಗೆ ಚಂದ ಬರೀತಾರೆ ನೋಡಿ ಅವರು. ಯಾವಾಗ ಸಿಟ್ಟು ಬಂತು ಅದು ಸಿಗುವುದಿಲ್ಲಲ್ಲ, ಅದರ ಬಗ್ಗೆ ಮೋಹ ಶುರು ಆಗ್ತದೆ. ನನಗೆ ನನ್ನ ಪ್ರಾಣ ಹೋಗಲಿ, ನಾ ಏನು ಬಯಸಿನಿ ಅದನ್ನು ಪಡೆದೇ ತೀರಬೇಕು ಅನ್ನೋದಕ್ಕೆ ಮೋಹ ಅಂತ ಕರೆದ್ರು. ಯಾವಾಗ ಮೋಹ ಉತ್ಪತ್ತಿ ಆತೋ ಸ್ಮೃತಿ ಹೋಗ್ತೈತಂತ. ಸ್ಮೃತಿ ಅಂದ್ರೆ ನೀ ಏನು ಓದಿ ತಿಳ್ಕೊಂಡು ಎಲ್ಲ ಶಾಸ್ತ್ರ ಕೇಳಿ ಧರ್ಮ ಕೇಳಿ ಆದರೂ ಆ ಕ್ಷಣದೊಳಗೆ ಯಾರಿಗೋ ಬೈದು ಬಿಡ್ತಾನೆ, ಯಾರಿಗೋ ಹೊಡಿತಾನೆ, ಯಾರಿಗೋ ಕೊಲೆ ಮಾಡ್ತಾನೆ. ಯಾಕೋ ಹಿಂಗ್ಯಾಕೆ ಮಾಡಿದೆ ಅಂತ ಎಲ್ಲಿ ಹೋಗಿತ್ತಾನು ಗೊತ್ತಾಗಲಿಲ್ಲ ನೋಡ್ ನನಗೆ. ಅಂದ್ರೆ ಸ್ಮೃತಿ ಕಳ್ಕೊಂತಾನ ಅವಾಗ, ಏನು ತಿಳ್ಕೊಂಡನ ಅದು ಗೊತ್ತಾಗುವುದಿಲ್ಲ, ಸ್ಮೃತಿ ನಾಶ. ಕೊನೆಗೆ ಏನಾಗ್ತದೆ, ಬುದ್ಧಿ ನಾಶ. ಕೊನೆಗೆ ಬುದ್ಧಿ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಬುದ್ಧಿ. ಇದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿಸೋದು ಬುದ್ಧಿ. ಸ್ಮೃತಿ ನಾಶ ಆಯ್ತು ಅಂದ್ರೆ ನಿಂದು ಹಿಂದಿಂದ ಪಾಸ್ಟ್ ಅದನ್ನು ಕಳ್ಕೊಂತಿ. ಬುದ್ಧಿ ನಾಶ ಆಯ್ತು ಅಂದ್ರೆ ಮುಂದೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಬುದ್ಧಿ ನಾಶ ಪ್ರಣಶ್ಯತಿ. ಹಿಂಗೆ ಮನುಷ್ಯನ ಜೀವನ ಕೊಲ್ಯಾಪ್ಸ್ ಆಗಿ ಹೋಗ್ತೈತಿ, ಹುಚ್ಚರ ಅಡ್ಡಾಡ್ದಂಗೆ ಅಡ್ಡಾಡ್ತಾನಂತ. ಇದು ಸೈಕಾಲಜಿಕಲ್ ಡಿಸೆಕ್ಷನ್. ಎಷ್ಟು ಸುಂದರವಾಗಿ ಬರೆದ್ರು ನೋಡ್ರಿ. ಏನೂ ಇರಲಿಲ್ಲ, ಸುಮ್ಮನೆ ಒಂದು ಈಗ ನೀವು ಒಂದು ಬಾವಿ ಇರ್ತೈತಿ, ಬಾವಿಯೊಳಗೆ ಒಂದು ಸುಮ್ಮನೆ ಸಣ್ಣ ಕಲ್ಲು ಒಗೀರಿ, ಬಾವಿ 50 ಫೀಟ್ ಇರ್ತೈತಿ, ಒಂದು ಸಣ್ಣ ಕಲ್ಲು ಒಗೀರಿ ಅದು ಬಾವಿ ತುಂಬ ತೆರೆ ಹೇಳ್ತಾವ ಅದು, ಹೌದಲ್ಲ? ಅದ್ರ ತರಂಗಗಳು ಬಾವಿ ತುಂಬ ಹೋಗ್ತಾವ. ಹಂಗೆ ಮನಸ್ಸು ಅನ್ನೋದೊಂದು ಬಾವಿ, ಈ ಬಾವಿಯೊಳಗೆ ಬಯಕೆ ಅನ್ನುವಂಥ ಒಂದು ಸಣ್ಣ ಕಲ್ಲು ಅಂದ್ರೆ ಸಾಕು, ಅದರ ತರಂಗ ವ್ಯಕ್ತಿತ್ವದ ತುಂಬ ಬರ್ತಾವ, ಕೆಡಿಸ್ತಾವ ಅದು. ಬುದ್ಧಿ ಕೆಟ್ಟ ಹೋಗ್ತದೆ, ಬುದ್ಧಿ ನಾಶ ಮಾಡ್ತದೆ ಮನುಷ್ಯ. ಗೊತ್ತಿರಬೇಕು ಮನುಷ್ಯಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬುದ್ಧಿ ನಿರ್ಣಯ ಮಾಡ್ತಿತ್ತು. ನಾಟಕ ನೋಡಕ್ ಹೋಗ್ಯಾನ, ನಾಟಕ ನೋಡಕ್ ಹೋಗಿ ಎಷ್ಟು ತಲ್ಲೀನಾಗ್ಯಾನ ನಾಟಕದಾಗ ಅಂದ್ರೆ, ಬಣ್ಣ ಹಚ್ಕೊಂಡವ್ರು ನೋಡ್ದ, ನೋಡಿ ನಮ್ಮ ಮನೆಯವ್ರು ಚಂದಿಲ್ಲ ಅಂದ. ಬಣ್ಣ ಹಚ್ಕೊಂಡವ್ರು ನೋಡಿ ಮನೆಯವ್ರು ಚಂದಿಲ್ಲ ಅಂದ. ಸ್ವಲ್ಪ ಗೊತ್ತಾಗಬೇಕಲ್ಲ ಈ ಬುದ್ಧಿಗೆ, ಬಣ್ಣ ಹಚ್ಕೊಂಡವ್ರು ಯಾರು, ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಅನ್ನೋ ಬುದ್ಧಿಗೆ ಗೊತ್ತಾಗಬೇಕಾಗ್ತದೆ. ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡು, ಬಣ್ಣ ಹಚ್ಕೊಂಡವ್ರು ಚಂದ ಅಂತ ತಿಳ್ಕೊಂಡು ಬಣ್ಣ ಕೊಟ್ಟವ್ರನ್ನ ಮರ್ಯಾಕ ಹೋಗಬೇಡ. ಹಚ್ಕೊಂಡು ಬಣ್ಣ ಅಳಿತೈತಿ, ನಿನಗೆ ಬದುಕಿಗೆ ಬಣ್ಣ ಕೊಟ್ಟವ್ರು ಖಾಯಂ ಉಳಿತಾರ ಅನ್ನೋ ಜ್ಞಾನ ಇರಬೇಕು. ಇದು ಬುದ್ಧಿ, ಇದು ಇರದೆ ಹೋದ್ರೆ ಪ್ರಣಶ್ಯತಿ ಅಷ್ಟೇ. ಇದು ಗೊತ್ತಿರಬೇಕು ಮನುಷ್ಯ. ಮತ್ತೆ ನೀವು ಅನ್ಬೋದು ಹಂಗಂದ್ರೆ ಮತ್ತೆ ಏನು ಆಶೆ ಗೀಶೆ ಏನು ಇರಬಾರ್ದು ಅಂದ್ರೆ, ಮನುಷ್ಯಾಗೇನು ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಂತೀವಿ, ಎಲ್ಲ ಅಂಗಡಿ ಮಾಡಿ ವ್ಯಾಪಾರ ಮಾಡಿ ಆಸ್ತಿ ಹಿಡಿದೇವಿ, ಮುಂದೆ ಇನ್ನೂ ನಮ್ಮ ಎಲ್ಲ ಬೇರೆ ಬೇರೆ ಅದಾವ. ಹಾಗಲ್ಲ, ಮನುಷ್ಯನಿಗೆ ಆಶೆ ಇರಲೇಬೇಕು. ಆಶೆ ಬದುಕಿನ ಜೀವಾಳ ಇದೆ. ಆಶೆ ಇರದೇ ಇದ್ರೆ ಬದುಕಿಗೆ ಬೆಲೆನೇ ಇಲ್ಲ, ಬದುಕಿಗೆ ಅರ್ಥ ಇಲ್ಲ. ಅಷ್ಟು ಆಶೆ ಇರಬೇಕು. ಆಶಾ ಜೀವದಾಯಿನಿ ಇದು ಮನುಷ್ಯ. ಉತ್ಸಾಹ ಬರುವುದೇ ಆಶೆಯಿಂದ. ಆಶೆ ಇರಬೇಕು ಹೊರತು ದುರಾಶೆ ಇರಬಾರ್ದು, ನಿರಾಶೆ ಇರಬಾರ್ದು. ಆಶೆ ಇರಬೇಕು, ಸದಾಶೆ ಇರಬೇಕು. ನಿರಾಶನೂ ಇರಬಾರ್ದು, ದುರಾಶನೂ ಇರಬಾರ್ದು, ಸದಾಶೆ ಇರಬೇಕಷ್ಟೇ ಮನುಷ್ಯ. ಅದು ಬದುಕಿಗೆ ಬಹಳ ಬೆಲೆ ಕೊಡುವಂಥದ್ದು. ಗೊತ್ತಾಗ್ತೈತೆ, ದುರಾಶೆ ಇರಬಾರ್ದು, ನಿರಾಶನೂ ಇರಬಾರ್ದು, ಸದಾಶೆ ಇರಬೇಕು. ಈಗ ನಾವೊಂದು ಊರಾಗ ಚಂದ ಮನೆ ಕಟ್ಕೋಬೇಕು ಅನ್ನೋದು ಏನು ತಪ್ಪಲ್ಲ ಇದ್ರಾಗ, ಇದು ಸದಾಶೆ. ಈಗ ಒಂದು ಸಣ್ಣ ಏನೂ ತಿಳಿಯದಂಥ ಒಂದು ಗುಬ್ಬಿನೂ ಸಹಿತ ಚಲೋ ನಡಿಬಾರ್ದು ಅನ್ನೋದು ಇರಬಾರ್ದು, ಅದು ದುರಾಶೆ ಮನುಷ್ಯ. ನಾ ಚಂದ ಕಾಣಬೇಕಂತ ಇರಬೇಕು, ಇದು ಸದಾಶೆ ಎಲ್ಲರಿಗೂ ಇರ್ತೈತಿ. ಆದ್ರೆ ನಾ ಚಂದ ಕಾಣಬೇಕು ಈ ಊರಾಗ, ಯಾವ ಮಗನೂ ಚಂದ ಕಾಣಬಾರ್ದು ಅನ್ನೋದು ದುರಾಶೆ ಅಷ್ಟೆ. ಇದು ಇರಬಾರ್ದು ಮನುಷ್ಯ. ನಮಗೇನದ ಇನ್ನೊಬ್ಬರಿಗೆ ಚಲೋ ಆಯ್ತು ಅಂದ್ರೆ ನಮ್ಮ ಹಟ್ಟು ಹಿಡಿತೈತಲ್ಲ, ಅದು ಕಷ್ಟ ಆಗೈತಿ. ನಮ್ಮ ಹಟ್ಟು ಹಿಡಿಲಾರ್ದಂಗೆ ಇರಬೇಕಷ್ಟೆ. ಒಂದು ಹಳಿ ಹರಿತೈತಿ, ಆ ಹಳಿ ದಂಡಿಗೆ ಇಬ್ಬರು ತಪಸ್ ಮಾಡಕ್ ಬಂದ್ರಂತ. ಒಬ್ಬವ ಆ ಕಡೆ ದಂಡಕ್ಕೆ ಕುಂತ, ಒಬ್ಬವ ಈ ಕಡೆ ದಂಡಕ್ಕೆ ಕುಂತ. ಎದಕ್ಕೆ? ತಪಸ್ಸು ಮಾಡಕ್ಕ. ಇಬ್ರು ಒಂದೊಂದು ದಂಡಕ್ಕೆ ಕುಂತರು ಅನ್ಕೊಡ್ರಿ, ಆ ಕಡೆ ದಂಡಕ್ಕೆ ಕುಂತವ ಇಂಡಿಯಾದವ ಇದ್ದ, ಸುಮ್ಮನೆ ಅನ್ಕೊಳ್ಳೋದಷ್ಟ, ಖರೆ ಅಲ್ಲ. ಈ ಕಡೆ ದಂಡಕ್ಕೆ ಕುಂತವ ವೆಸ್ಟ್ ಇಂಡೀಸ್ನಾಗ ಇದ್ದ. ನೀವು ವೆಸ್ಟ್ ಇಂಡೀಸ್ನವ್ರು ನೋಡಿರಲಿಲ್ಲ ಐ ಪಿ ಎಲ್ ನೊಳಗೆ ಹೆಂಗಿರ್ತಾರೆ, ಕರ್ರಗಿರ್ತಾವ ಪಾಪು ನೋಡಕ್ ಬೀಸ್ ಕಟ್ಬಿಟ್ಟಿರ್ತಾರ, ಅದು ಕರ್ರಗಿರ್ತಾವ. ಬರೇ ಕರ್ರಗಿಡಿದ್ರು ಖರಾಗಿರ್ತಾವ. ಈ ಕೆಂಪಗೆ ಬೇರೆ, ಕೆಪಾಗ ಬೇರೆ,
ಕರ್ರಿಗೆ ಬೇರೆ ಖರಾಗ ಬೇರೆ. ಅವಕ್ಕೆ ನೀವೇನ್ರ ಡಾಂಬರ್ ಹಚ್ಚಿದ್ರು ಡಾಂಬರ ಬೆಳಕ್ ಕಾಣ್ತಿರ್ತೈತಿ. ಈ ಕಡೆ ಇಂಡಿಯಾದವ್ ಕುಂತಿದ್ದ, ಈ ಕಡೆ ವೆಸ್ಟ್ ಇಂಡೀಸ್ನವ್ ಕುಂತಿದ್ದ. ಇಬ್ರು ತಪಸ್ಸು ಮಾಡ್ರ, ದೇವರು ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆಗಿ ಈ ಕಡೆ ಇಂಡಿಯಾದವ್ ಕಡೆ ಬಂದ, ಬಂದು ನೋಡಪ್ಪ ನೀವಿಬ್ರು ತಪಸ್ಸು ಮಾಡಿರಿ ಮೆಚ್ಚಿನಿ, ಆದ್ರೆ ಒಂದ ವರ ಕೊಡೋದು ನಾನು ಏನಾರ ಕೇಳಿ. ಇಂಡಿಯಾದ ಒಂದ ಆ ಕಡೆ ಹೋಗಿ ಬಂದೇನು ಅಂದ, ನಾವು ಇಲ್ಲಿ ಇನ್ನೂ ಹೋಗಿಲ್ಲ, ಆ ಕಡೆ ಹೋಗಿ ಬಂದ. ಅವ ಏನು ಕೇಳ್ತಾನೆ ನೋಡಿ, ಅದ್ರ ಮೇಲೆ ಕೇಳ್ತೀನಿ ನಾನು. ನಾವು ಹಂಗ ಹಂಗ ಕಡಿಮೆ ಬಂದೆಲ್ಲ ಭಾರತದವ್ರು ನಾವು, ಅದು ಪಾಪ ದೇವರು ಇರ್ಲಿ ಬಿಡುವಂತ ಕಡೆ. ಅವನಿಗೆ ಹೋಗಿ ಕೇಳ್ದೆ, ನೋಡಪ್ಪ ನಿನ್ನ ತಪಸ್ಸಿಗೆ ಮೆಚ್ಚಿನಿ, ಒಂದ ವರ ಏನು ಬೇಕು ನಿನ್ಗೆ, ಏನು ಕೇಳಿದೇವ್ರೆ ಎಲ್ಲ ಕೊಟ್ಟೆ, ನನ್ನ ಚಂದಿಲ್ಲ ನನಗೆ ಒಟ್ಟು ಚಂದ ನಂಗೆ ಮಾಡಷ್ಟು ಏ ವರ ಕೇಳ ನನಗೆ ತಥಾಸ್ತು ಅಂದವ್ ಚಂದ ದೇವ. ಮತ್ತೆ ಹೊಳ್ಳಿ ಕಡೆ ಬಂದು ವರ ಕೊಟ್ಟೆ ನಾವನಿಗೆ, ಕೊಟ್ಟೇನಪ್ಪ ಏನು ಕೊಟ್ಟೆ. ಅವ ಮೊದಲ ಕರ್ರಿಗಿದ್ದ, ಅವ ಚಂದ ಆಗಂಗೆ ಮಾಡಂದ, ಚಂದ ಮಾಡಿ ಬಂದೀನಿ. ನೀ ಕೇಳ ನಂದ ಏನೂ ಇಲ್ಲ, ಆ ಮಗ ಮೊದಲು ಹೆಂಗಿದ್ದಲ್ಲ ಹಂಗೆ ಮಾಡಿಬಿಡೋ ನಮಗೆ. ಆ ಮಗ ಮೊದಲು ಹೆಂಗಿದ್ದಲ್ಲ ಹಂಗೆ ಮಾಡ. ಅವ ದೇವ್ರಂದ ತಪಸ್ಸು ನಿಮ್ಮ ಮನೆ ಬರ ನೀಟ್ ಆಯ್ತು, ತಪಸ್ಸು ಮಾಡೋದು ಚಲೋದು ಕೇಳಿದ್ರೆ ಏನ್ರ ಕೊಟ್ಟು ಹೋಗ್ತಿದ್ದೆ. ಅವನು ಹಾಳ ನೀನು ಹಾಳ, ಅಲ್ಲ ನೀ ಹಾಳಾದ್ರೆ ಆಗೋಲ್ಲ ಪಾಪ, ಅದಕ್ಕೆ ಹಾಳು ಮಾಡಿ. ಅದು ಪಾಪ ವೆಸ್ಟ್ ಇಂಡೀಸ್ ಬಿಟ್ಟು ಇಂಡಿಯಾಕ್ ಬಂದಿರ್ತೀನಿ ತಪಸ್ಸು ಮಾಡ, ಅಲ್ಲಿ ದೇವ್ರು ಚಲೋ ಭೇಟಿ ಆಗೋದಿಲ್ಲ ಅಂತ ಇಲ್ಲಿ ಬಂದಿತ್ತು, ಅದನ್ನು ಹಾಳು ಮಾಡಿಕೊಳ್ಳಲ್ಲಪ್ಪ ಮನಸ್ಸಾಯಿತು. ಇನ್ನೊಬ್ಬರು ಚಲೋ ಆಗೋದು ಕಂಡ್ರೆ ನನಗೆ ಹೊಟ್ಟು ಹುರಿಬಾರ್ದು. ಯಾವಾಗ ಸ್ವಂತ ಆಗ್ತಾನಂದ್ರೆ ನನ್ನ ನನ್ನ ಗದ್ದೆ ನನ್ನ ಮಗ್ಲಿದ್ದವನ ಗದ್ದೆ 10 ಚೀಲ ಬೆಳೆದು, 40 ಚೀಲ ಬೆಳೆವ 50 ಚೀಲ ಬೆಳೆದು ಬೆಳೆದಿದ್ದ ಅಂದ್ರೆ ನಂದು ಬರೀ 40 ಚೀಲ ಆಗಿತ್ತಂದ್ರೆ ನನಗೆ ಹೊಟ್ಟು ಹುರಿಬಾರ್ದು, ಮನಸ್ಸು ಅಂತಿರಬೇಕು. ಏನವ ದುಡ್ದಾನ ದೇವರು ಅವನಿಗೆ 50 ಚೀಲ ಕೊಟ್ಟನಲ್ಲ ಕಲ್ಯಾಣ ಮಾಡಲಿ ಭಗವಂತನೇ, ನನ್ನ ರಟ್ಟಿಗೆ ಶಕ್ತಿ ಕೊಡು, 60 ಚೀಲ ಬೆಳಿತಿ ನನಗೆ ಜೀವನ ಬಿಟ್ಟ. ಅದು ಅದು ಬಿಟ್ಟ ಅವ ಏನು ಹಿಂಗೆ ಬೇಡ್ಕೊಂಡಿಲ್ಲ. ರಾತ್ರಿ ಹೋದ ನಮ್ಮಂಥವ್ರ ಹತ್ರ ನಾವು ಖಾಲಿ ಇರ್ತೀವಿ, 2 ನಿಂಬೆಹಣ್ಣು ಮಂತ್ರಿಸ್ಕೊಟ್ಟಿವಿ ಒಗದ ಹೋಗೋಬೇಕಲ್ಲ ಮನುಷ್ಯ. ಭೂಮಿ ತಾಯಿ ನಿಂಬೆ ಹಣ್ಣು ಒಗದವ್ರು ಹೊಲ್ದಾಗ ಬೆಳೆಯೋ ನಿಲ್ಲಕ್ಕೆ ಕಷ್ಟಪಟ್ಟು ದುಡಿ ಬೆವ್ರ ಹನಿ ಒಗದವ್ರು ಹೊಲ್ದಾಗ ಬೆಳೀತಾಳಂತೆ ಅದು ಸತ್ಯ. ನಿಂಬೆ ಹಣ್ಣವರ ಒಗೆಯವ್ರ ಹೊಲ್ದಾಗ ಅಕ್ಕಿ ಯಾಕೆ ಬೆಳೀತಾಳೆ, ಹುಚ್ಚೈತಿ ಇದು ಹುಚ್ಚಿಡ್ದೈತೆ ಅಂತಾಳೆ. ನಿಮ್ಮಂಥವ್ರನ್ನ ಭಾಳ ಮಂದಿ ನೋಡೀನಿ, ನಿನಗೆ ದ್ವೇಷ ಇರ್ಬೇಕು ನನಗೆ ಯಾಕೆ ದ್ವೇಷ, ಎಲ್ಲ ಮಕ್ಕಳು ನನಗೆ ಸಮಾನ, ಯಾರು ಬೆವ್ರ ಹನಿ ಕೊಡ್ತಾರ ಅವ್ರಿಗೆ ಭತ್ತ ಕೊಡ್ತೀನಿ ಅಂತ ತಾಯಿ ಅಂತಾರೆ. ಹಟ್ಟಿ ಉರಿಬಾರ್ದು ಇದು ತಿಳ್ಕೊಂಡಿರ. ಒಬ್ಬ ಋಷಿ ಜ್ಞಾನಿ ಬೌದ್ಧರೊಳಗ ಛನ್ ಬುದ್ಧಿಸಂ ಅಂತ ಬರ್ತಿತ್ತು, ಛನ್ ಬುದ್ಧಿಸಂ. ಈ ಛನ್ ಬುದ್ಧಿಸಂದೊಳಗ ಒಬ್ಬ ಗುರು ಕುಳಿತಿದ್ದ, ಗುರು ಇಲ್ಲ ಬಹಳ ದೊಡ್ಡ ಜ್ಞಾನಿ ಅವನು. ಅವನ ಹತ್ರ ಒಬ್ಬ ಶಿಷ್ಯ ಬರ್ತಾನ, ಶಿಷ್ಯ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಗುರುಗಳೇ ನನ್ನ ಮನೆ ಅರಮನೆಯಂಥ ಮನೆ ಇದೆಯಲ್ಲ, ನೀವು ಬರೇ ಗುಡಿಸಿಲಿನೊಳಗಿರ್ತೀರಿ, ಏನೂ ಇಲ್ಲ ನಿಮ್ಮದು, ನನ್ನ ಮನೆ ಅರಮನೆ ನಿಮ್ಮದೇನೂ ಇಲ್ಲ, ಬರೇ ಗುಡಿಸಿಲಿನೊಳಗೆ ನಿಮ್ಮ ಆಶ್ರಮ. ಆದರೂ ನಿಮ್ಮ ಮುಖಗಳಿಗೆ ಎಷ್ಟು ತೇಜಸ್ ಐತೆ, ನಿಮ್ಮ ಕಣ್ಣೊಳಗೆ ಎಷ್ಟು ಕಳೆ ಐತಲ್ಲ, ನಿಮ್ಮ ಮನಸ್ಸಿನೊಳಗೆ ಎಷ್ಟು ಸಂತೋಷ ಸಮಾಧಾನ ಐತಿ, ನನಗೆ ಹಾಕಿಲ್ಲ ಅಂತ. ಗುರು ಅಂದ ಅಲ್ಲಿ ಹೋಗು, ಅಲ್ಲಿ ಗಾರ್ಡನ್ ಐತೆ ನೋಡು ಮಠದ ಮುಂದೆ ಆಶ್ರಮದ ಮುಂದೆ ಗಾರ್ಡನ್ ಒಳಗೆ ಕೂಡ ಗೊತ್ತಾಗುತ್ತ ಅಂದ ಗುರು. ಇದು ಚೆನ್ನ ಬುದ್ಧಿ ಸಂ ಗುರು ಅಂತಾನ. ಶಿಷ್ಯ ಕೇಳ್ತಾನ ನನಗ್ಯಾಕೆ ಸಮಾಧಾನ ಇಲ್ಲ, ನನಗ್ಯಾಕೆ ಸಂತೋಷ ಆಗುವಲ್ದು. ಗುರು ಹೇಳ್ತಾನ ನಿನಗೆ ಉತ್ತರ ಸಿಗಬೇಕಾಗಿದ್ರೆ ಮುಂದೆ ಮಠದ ಮುಂದೆ ಗಾರ್ಡನ್ ಐತೆ ಕೂಡು ಅಂತ. ಶಿಷ್ಯ ಹೋಗಿ ಕೂಡ್ತಾನ, ಪ್ರಶ್ನೆ ಏನಿತ್ತು, ನನಗ್ಯಾಕೆ ಸಮಾಧಾನ ಇಲ್ಲ ಜೀವನದೊಳಗೆ, ನನಗ್ಯಾಕೆ ಸಂತೋಷ ಸಿಗುವಂಥ ಜೀವನದೊಳಗೆ. ಶಿಷ್ಯ ಗಾರ್ಡನ್ ಒಳಗೆ ಹೋಗಿ ಕೂಡ್ತಾನ, 1 ತಾಸಾತು 2 ತಾಸಾತು ಎದ್ದು ಹಳ್ಳಿ ಬರ್ತಾನ. ಗುರು ಕೇಳ್ತಾನ ಉತ್ತರ ಸಿಕ್ತೇನು ಅಂತ. ಶಿಷ್ಯ ಅಂದ ಸಿಕ್ಕಿಲ್ಲ ಅಂದ. ಅವಾಗ ಗುರು ಅಂತಾನ ನಿನಗ ಸಿಗುದು ಇಲ್ಲದು ಅಂತ.
ಹಂಗೆ ನೋಡಿದವರಿಗೆಲ್ಲ ಸಿಕ್ಕಿತ್ತು ಅಂದರೆ ಈ ಜಗತ್ತಿನೊಳಗೆ ಗುರು ಬೇಕಾಗ್ತಿದ್ದಿಲ್ಲೋ, ಅದು ಸುಮ್ಮನೆ ಕಾಣುವ ಕಣ್ಣಿಗೆ ಕಾಣುವುದಲ್ಲ, ಒಳಗಿನ ಕಣ್ಣಿಗೆ ಕಾಣುವಂಥದ್ದು ಸತ್ಯ. ಗುರು ಅಂತಾನ ನೋಡು, ನಿನಗೆ ಯಾಕೆ ಜೀವನದೊಳಗೆ ಸಂತೋಷ ಇಲ್ಲಿವರೆಗೆ ಅರಮನೆಯಂತಹ ಮನೆ ಕಟ್ಟಿದ್ರು ನಿನಗೆ ಯಾಕೆ ಸಂತೋಷ ಆಗುವಲ್ದು ಅಂದ್ರೆ, ನೀ ಆ ಗಾರ್ಡನ್ ನೋಡು, ಅಲ್ಲಿ ಒಂದು 5 ಫೀಟಿನ ಮುಳ್ಳಿನ ಕಂಟಿ ಐತಿ. ಆ ಮುಳ್ಳಿನ ಕಂಟಿಯ ಕಳ್ಳಿನೊಳಗೊಂದು ಹೂವು ಅರಳೈತಿ, ಮುಳ್ಳಿಗೊಂದು ಕಳ್ಳೈತಿ, ಮುಳ್ಳಿನ ಕಂಟಿಯೊಳಗೂ ಸಹಿತ ಒಂದು ಹೂವು ಅರಳೈತಿ. ಅದರ ಮೊದಲು ಒಂದು 50 ಫೀಟಿನ ತೆಂಗಿನ ಗಿಡ ಬೆಳೆದೈತಿ, ಅದರೊಳಗೂ ಫಲ ಕೊಟ್ಟೈತಿ. ಎರಡು ಮಗ್ಗಲು ಮಗ್ಗಲು ಅದಾವ, ಮಗ್ಗಲು ಮಗ್ಗಲು ಇರುವಂತ ಈ ಕಾರಿ ಕಂಟಿ 5 ಫೀಟ್ ಐತೆ ಅದು, ಆದ್ರೂ ಹೂ ಅರಳಿಸೈತಿ. 5 ಫೀಟ್ ಇರುವಂತ ಕಾರಿ ಕಂಟಿ ಎಂದೂ ತಲೆಯಾಗ ತಗೊಂಡಿಲ್ಲ, ನನ್ನ ಮಗ್ಗಲು ಇದು 50 ಫೀಟ್ ಹೆಂಗ್ ಬೆಳೀತು, ಇದನ್ನ ಹೆಂಗ್ ಚೆಂಡ್ ಆಡಬೇಕಂತದ್ದು ಎಂದು ವಿಚಾರ ಮಾಡಿಲ್ಲ. ಅದ್ರ ಪಾಡಿಗೆ ಅದು ಬೆಳೆದೈತಿ, ಇದ್ರ ಪಾಡಿಗೆ ಇದು ಬೆಳೈತಿ, ಅದಕ್ಕದು ಸಂತೋಷ ಐತಿ ನಿಸರ್ಗ. ನಿನಗೆ ಯಾಕೆ ಸಂತೋಷ ಇಲ್ಲ ಅಂದ್ರೆ, ನಿನ್ನ ಮನೆ ಮಗ್ಲು ನೀವು ಒಂದಂತ ಸಾಕ್ಷಿತಿ ಅಂದ್ರೆ, ಯಾವನರ 2 ಅಂತ ಸಾಕ್ಷಿದ್ರೆ ನಿನಗೆ ಸಮಾಧಾನ ಇರುವುದಿಲ್ಲ, ಅದಕ್ಕೆ ದುಃಖ ಆಗೈತಿ ನಿನಗೆ. ನಿಸರ್ಗ ಹೆಂಗ್ ಬದುಕ್ತೈತಿ ಅಂದ್ರೆ, ತೆಂಗಿನ ಗಿಡ ತೆಂಗಿನ ಪಾಡಿ ತೆಂಗಿನ ಗಿಡದ ಪಾಡಿಗೆ ತೆಂಗಿನ ಗಿಡ ಬೆಳೀತೈತಿ, ಹೂವಿನ ಕಂಟಿ ಪಾಡಿ ಹೂವಿನ ಕಂಟಿ ಬೆಳೀತೈತಿ. ಹಂಗ ಶ್ರೀಮಂತ ಶ್ರೀಮಂತಿಕೆಯನ್ನು ಪ್ರೀತಿಸಬೇಕು, ಬಡವ ಬಡತನವನ್ನು ಪ್ರೀತಿಸಬೇಕು, ಅದು ಜೀವನ. ಅದು ಅವಂದು ನೋಡಿವ ಬಟ್ಟಿ ಹುಡ್ಕೊಳ್ಳೋದಲ್ಲ, ಶ್ರೀಮಂತ ಶ್ರೀಮಂತಿಕೆಯನ್ನು ಪ್ರೀತಿಸುವ ಹಾಗೆ ಬಡವ ಬಡತನವನ್ನು ಪ್ರೀತಿಸಬೇಕು, ಅದು ಜೀವನ. ಅದು ಇಂಥದ್ದೊಂದು ಜೀವನ ಕಟ್ಟೋದು ಏನು, ಏನಾರ ಇರಲಿ ಮನಸ್ಸ ಕೈಯ ಇದನ್ನು ಹೊಲಸು ಮಾಡ್ಕೊಳ್ಳಾರ್ದಂಗೆ ಬದುಕಬೇಕು. ಹೆಂಗೆ ಬದುಕುದು ಅಂದ್ರೆ, ಮಗು ಬದುಕದಂಗೆ ಬದುಕುದು. ಮಕ್ಕಳು ನೋಡಿ ಎಷ್ಟು ಸಂತೋಷವಾಗಿರ್ತಾವ. ಮಕ್ಕಳಿಗೆ ಏನರ ಗೊತ್ತಿರ್ತೈತೇನು ಕಲ್ಮಶ ಅನ್ನೋದು, ಏನರ ಗೊತ್ತೈತೇನು ಮಗುವಿಗೆ, ಮಗು ಹೆಂಗೆ ಬದುಕ್ತೈತಿ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನ, ಯಾರೋ ಒಬ್ಬರು ಕೇಳಿದ್ರಂತ ಟ್ಯಾಗೋರ್, ಅಲ್ಲ ಈ ಮನುಷ್ಯ ಇಷ್ಟು ಕೊಲೆ ಸುಳಿಗೆ ಸುಳ್ಳು ಹೇಳೋದು ಇಷ್ಟೆಲ್ಲ ಮಾಡ್ತಾನಲ್ಲ, ಇವನು ಸುಮ್ಮನೆ ಇವರು ವಂಶನ ನಿರ್ವಂಶ ಮಾಡಬೇಕಾಗಿತ್ತು, ಇವ್ರು ಹುಟ್ಟಿಸಬಾರ್ದಾಗಿತ್ತು ಅಂದರು. ದೇವರು ಇಷ್ಟು ಕೆಟ್ಟದಾರಲ್ಲ ಮನುಷ್ಯರು, ಇವ್ರನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು, ಸುಮ್ಮನೆ ಪಶು ಪಕ್ಷಿ ಪ್ರಾಣಿ ಗಿಡ ಇವಿಷ್ಟ ಇಟ್ಟು ಬಿಟ್ಟಿದ್ರೆ ನಡೀತಿತ್ತಲ್ಲ, ಇವ್ರನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅಂತ ಕೇಳಿದ್ರಂತ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅಂತಾನ, ಇಷ್ಟು ಕೊಲೆ ಸುಲಿಗೆ ಮೋಸ ವಂಚನೆ ಇವೆಲ್ಲ ಮಾಡಿದರೂ ಸಹಿತ ಇನ್ನೂ ಮನುಷ್ಯರನ್ನು ಯಾಕೆ ಭಗವಂತ ಹುಟ್ಟಿಸಾಕತ್ತಾನಂದ್ರೆ, ಆಗ ತಾನೇ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ ಮಗುವಿನ ಮುಖದ ಮೇಲಿನ ಮುಗ್ಧತೆ ನೋಡಿ ಇನ್ನೂ ಮನುಷ್ಯರ ಮೇಲಿನ ಭರವಸೆ ಕಳ್ಕೊಂಡಿಲ್ಲ ಭಗವಂತ. ಇನ್ನೂ ಚಲೋ ಆಗ್ತಾರೆ ಇವರು, ಮುಂದರ ಚಲೋ ಆಗ್ಯಾರ ಇವರು, ಎರಡು ಬೆಳಿ ಬಂದ ಮೇಲರ ಚಲೋ ಆಗ್ಯಾರ ಅಂತ ಇನ್ನೂ ಭರವಸೆ ಕಳ್ಕೊಂಡಿಲ್ಲ, ಇನ್ನೂ ಭರವಸೆ ಇಟ್ಕೊಂಡ. ಮಗು ಮಗುವಿಗೆ ನೋಡ್ರಿ ಹೆಂಗಿರ್ತೈತಿ, ಎಲ್ಲರೂ ಎದ್ದು ಅಂತಾರ ಹೌದಲ್, ನೀವು ತಾ ಅಂತೀರಿ, ಅವರು ತಾ ಅಂತಾರ, ನಾವು ತಾ ಅಂತೀರಿ, ನಿಮಗೆ ನಮಗೆ ಯಾರು ಎತ್ಕೊಂಡ್ರೆ ಒಗಿರಿ ಎತ್ತ ಅಂತಾರ, ಹುಡುಗರಿಗಾದ್ರೆ ಎತ್ಕೊರಿ ಅಂತಾರೆ, ಇವರಿಗೆ ಎತ್ತು ಒಗಿರಿ ಕೆಳಗಂತ. ಅಷ್ಟು ಪ್ರೀತಿ ಯಾಕ ಮಗುವಿನ ಮನಸ್ಸು ಅಷ್ಟು ಚಲೋ. ನಿನ್ನ ಮಾತು ನಿನ್ನ ಮೈ ನಿನ್ನ ಮನಸ್ಸು ಸ್ವಚ್ಛ ಆತು ಅಂದ್ರೆ ಮನುಷ್ಯರಲ್ಲ, ಮೈಯ ಮಾತ ಮನಸ್ಸು ಸ್ವಚ್ಛ ಆದ್ರೆ ಕೂಡಲ ಸಂಗಮ ದೇವ ತನಗೆ ಬೇಕೆಂಬ ಎತ್ತಿಕೊಂಬ. ದೇವರು ಎತ್ತುಕೊಂತ ನಾವಾಗ ಮನುಷ್ಯರು ಎತ್ತುಕೊಳ್ತೀವಿ. ಮನಸ್ಸು ಸ್ವಚ್ಛ, ಇದು ಒಂದು ಬದುಕಿನ ಪರಿ. ಹೇಗೆ ಬದುಕುವುದು ಅಂದ್ರೆ, ಹುಟ್ಟು ಸಾವಿನ ಮಧ್ಯದ ಬದುಕು ಹಿಂಗಾಗಬೇಕಲ್ಲ, ದೇವನಿಗೆ ಪ್ರೀತಿಯಾಗಿ ಬದುಕುವುದು, ಇದು ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಹೆಂಗಂದ್ರೆ, ದೇವರಿಗೆ ಪ್ರೀತಿಯಾಗುವಂಗೆ ಬದುಕು. ಹೆಂಗೆ ದೇವರಿಗೆ ಪ್ರೀತಿ ಆಗೋದು, ಎಷ್ಟು ಶರಣರು ಚಂದ ಹೇಳ್ಯಾರ ನೋಡ್ರಿ, ಇದು ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ದೇವರು ಏನು ಮಾಡಿದ್ರು ಒಲಿತಾನ ಅಂದ್ರೆ, ನೀ ಪೂಜೆ ಮಾಡಿ ಯಜ್ಞ ಮಾಡಿ ಹೋಮ ಮಾಡಿ ಹವನ ಮಾಡು ಅಂತ ಹೇಳಿಲ್ಲ ಶರಣರು, ನೀ ಏನೂ ಮಾಡೋದು ಬೇಡ, ನೀ ಏನು ಮಾಡಾಕತ್ತಿಲ್ಲ ಅವನು ಬಿಡು ಸಾಕಂತ. ಇದೊಂದು ಹೊಸ ಮೆಥಡ್ ಹೇಳ್ತಾರ ಅವರು, ನೀ ಏನು ಪೂಜೆ ಮಾಡು ಹವನ ಮಾಡು ಮುಂದೇನಾರ ಮಾಡು ಅಂತಂತ, ನಮಸ್ಕಾರ ಮಾಡೋದು ಚಮತ್ಕಾರ ಮಾಡೋದು ತೆಂಗಿನಕಾಯಿ ಮಾಡೋದು, ನೀ ತೆಂಗಿನಕಾಯಿ ಯಾಕೆ ಹೊಡಿತೀನಿ ಅಂತ ಅವನಿಗೆ ಗೊತ್ತೈತೆ ಅವನಿಗೆ ದೇವ್ರಿಗೆ. ನೀ ಏನಾರ ಮಾಡ್ತೀಯಲ್ಲ ಅದು ಮಾಡಂತ ಹೇಳೋದಿಲ್ಲ ಬಸವಣ್ಣ. ಏನು ಹೇಳಕ್ಕಂತಂದ್ರೆ, ನೀ ಏನೂ ಮಾಡೋದು ಬೇಡ, ದೇವ್ರು ನಿನ್ನ ಮೇಲೆ ಪ್ರೀತಿ ಆಗಬೇಕಾಗಿದ್ರೆ ಏನೂ ಮಾಡೋದು ಬೇಡ, ನೀ ಏನು ಮಾಡಾಕತ್ತೀಯ ಅವು ಬಿಡು, ಸ್ವಲ್ಪ ಇನ್ನೊಬ್ಬರು ವಸ್ತುಗಳನ್ನು ಬಯಸಾಕತ್ತೀಯಲ್ಲ ಅದನ್ನು ಬಿಡು,
ಈ ಊರನ್ನ ಜಗತ್ತನ್ನ ಕೆಡಿಸಕತ್ತಿಯಲ್ಲ ಅದನ್ನು ಬಿಡು. ಸುಳ್ಳು ಹೇಳಿ ಇನ್ನೊಬ್ಬರಿಗೆ ಚುಚ್ಚು ಮಾತುಗಳನ್ನು ಆಡ್ತೀಯಲ್ಲ ಅದನ್ನು ಬಿಡು. ನಿಂದೆಯ ಮಾತುಗಳನ್ನು ಬಿಡು. ನಿನ್ನನ್ನು ನೀವು ಹಂಗಳ್ಕೊಳ್ಳೋದು ಬಿಡು. ಮಂದಿಗೆ ನಿಂದ ಮಾಡಿ ಅಸಹ್ಯ ಮಾಡೋದು ಬಿಡು. ಇಷ್ಟು ಬಿಟ್ಟರೆ ಸಾಕು, ಇದು ಅಂತರಂಗ ಸುದ್ದಿ, ಇದು ಬಹಿರಂಗ ಸುದ್ದಿ, ಇದು ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪಡೆಯಿ. ಈ ಈ ನೀವು ದವಾಖಾನೆಗೆ ಹೋಗ್ತಿರಲ್ಲ, ಅಲ್ಲಿ ಎರಡು ಮೆಥಡ್ ಇರ್ತಾವೆ. ಒಂದು ಕ್ಯೂರೇಟಿವ್ ಮೆಥಡ್, ಇನ್ನೊಂದು ಪ್ರಿವೆಂಟಿವ್ ಮೆಥಡ್ ಅಂತಾರೆ. ಎರಡು ಮೆಥಡ್ಸ್ ಇರ್ತಾವೆ. ಅಂದ್ರೆ ಒಬ್ಬನಿಗೆ ಆರಾಮ ಮಾಡಬೇಕಾಗಿದ್ದರೆ ಎರಡು ಮೆಥಡ್ ಯೂಸ್ ಮಾಡ್ತಾರೆ. ಒಂದು ಕ್ಯೂರೇಟಿವ್ ಮೆಥಡ್, ಇನ್ನೊಂದು ಪ್ರಿವೆಂಟಿವ್ ಮೆಥಡ್. ಕ್ಯೂರೇಟಿವ್ ಮೆಥಡ್ ಏನು ಅಂದ್ರೆ, ಒಬ್ಬ ರೋಗಿ ಹೋಗ್ತಾನಲ್ಲ, ಹೋದ ಮೇಲೆ ಅವನಿಗೆ ಆರಾಮ ತಪ್ಪದ ಮೇಲೆ, ರೋಗ ಆದ ಮೇಲೆ ದವಾಖಾನಿಗೆ ಹೋಗ್ತೀವಲ್ಲ, ಅವಾಗ ಆಪರೇಷನ್ ಅರ ಮಾಡಲಿ, ಗುಳಿಗೆ ಅರ ಕೊಡ್ಲಿ, ಇನ್ನೊಂದೇನಾರ ಮಾಡಲಿ, ಅವ್ರು ಆರಾಮ ತಪ್ಪದ ಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನೇನದು ರೋಗ ಹೋಗಕ್ಕೆ ಕೊಡ್ತಾರಲ್ಲ, ಅದು ಕ್ಯೂರೇಟಿವ್ ಮೆಥಡ್ ಅಂತಾರೆ ಅದಕ್ಕೆ. ಮತ್ತು ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದೊಂದೈತಲ್ಲ, ಅದಕ್ಕೆ ಪ್ರಿವೆಂಟಿವ್ ಮೆಥಡ್ ಅಂತಾರೆ. ಅಂದ್ರೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದು. ಈಗ ನಿಸರ್ಗ ಚಿಕಿತ್ಸಾ ಕೇಂದ್ರ ಐತೆ, ಅದೇನು ಅಂದ್ರೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದು. ದೇಹ ಕೆಡ್ಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಏನೈತಲ್ಲ, ಅದು ನಿಸರ್ಗ ಚಿಕಿತ್ಸಾ ಕೇಂದ್ರ ಅಂತಾರೆ. ಮನಸ್ಸು ಕೆಡ್ಲಾರ್ದಂಗೆ ಒಂದು ಪ್ರಿವೆಂಟಿವ್ ಮೆಥಡ್ ಐತಲ್ಲ, ಇದಕ್ಕೆ ಆಧ್ಯಾತ್ಮ ಅಂತಾರೆ. ಇದು ಮನಸ್ಸಿನ ನಿಸರ್ಗ ಚಿಕಿತ್ಸಾ ಕೇಂದ್ರ, ಇದು ಆಧ್ಯಾತ್ಮ ಪ್ರವಚನ. ಇದೊಂದು ಮನಸ್ಸಿನ ನಿಸರ್ಗ ಚಿಕಿತ್ಸಾ ಕೇಂದ್ರ. ಏನೂ ಇಲ್ಲ, ನಾ ಏನು ಕೆಟ್ಟದು ಮಾಡೀನಿ ಅಷ್ಟು ಬಿಟ್ಟರೆ ಸಾಕು, ಏನೂ ಮಾಡೋದು ಬೇಕಾಗಿಲ್ಲ, ಬಹಳ ಏನೂ ಬಹಳ ಮಾಡೋದು ಬೇಕಾಗಿಲ್ಲ, ನಾ ಏನು ಕೆಟ್ಟದ್ದು ಅಂತ ನನಗೆ ಅನಿಸೈತಿ ಬಿಟ್ಟರೆ ಸಾಕಷ್ಟೇ. ಒಬ್ಬ ಮನುಷ್ಯ ಇದ್ದ, ಅವನ ಹೆಸರು ನಾಮದೇವ ಅಂತ ಹೇಳಿ ಅವನ ಹೆಸರು. ಅವ ಬರೇ ಮಂದಿಗೆ ಹೊಡಿ ಬಡಿ ಕೊಲೆ ಮಾಡು ಮೋಸ ಮಾಡು ಅಂತಿದ್ದ. ಒಂದು ದಿವಸ ಸಾಯಂಕಾಲ ಒಬ್ಬ ಮನುಷ್ಯನ ವ್ಯಾಪಾರಿ ಇದ್ದ, ಅವನಿಗೆ ಕೊಲೆ ಮಾಡಿ ಅವನ ಸಂಪತ್ತೆಲ್ಲ ತಗೊಂಡು ಮಾರು ವೇಷದಲ್ಲಿ ಒಂದು ಗುಡಿ ಮುಂದೆ ಕುಂತ ಅವನಿಗೆ ಕೊಲೆ ಮಾಡಿದ. ಅದೇ ದಿವಸ ಸಾಯಂಕಾಲ ಒಬ್ಬ ಹೆಣ್ಮಗಳು ಒಂದು 5 ವರ್ಷದ ಮಗುವಿನ ಕೈಯಾಗ ಹಿಡ್ಕೊಂಡು, ಕೈಯಾಗ ಒಂದಿಷ್ಟು ಎಣ್ಣೆ ಬತ್ತಿ ಹಿಡ್ಕೊಂಡು ಅಳುಕೋ ಅಂತ ಇವ ಯಾವ ಗುಡಿ ಹಾಕೊಂಡಿದ್ದಲ್ಲ ಆ ಗುಡಿಗೆ ಬಂದು, ಆ ಗುಡಿಗೆ ಬಂದು ದೇವರಿಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪ ಹಚ್ಚಿ ಕಣ್ಣೀರು ಸುರಿಸ್ತಾಳ ತಾಯಿ. ಭಗವಂತ, ನಿನ್ನೆ ಸಾಯಂಕಾಲ ಯಾರೋ ನನ್ನ ಗಂಡನಿಗೆ ಕೊಲೆ ಮಾಡ್ಯಾರ, ಯಾರು ಅಂತ ಗೊತ್ತಿಲ್ಲ. ನನ್ನ ಮಗ ತಂದೆ ತಂದೆ ಅಂತ ಕೂಗಿ ಕರೆಯಕತ್ತಾನಲ್ಲ, ನನ್ನ ಮಗುವಿಗೆ ತಂದೆ ಅಂತ ತೋರಿಸಂದ್ರೆ ಯಾರಿಗೆ ತೋರಿಸಿಲ್ಲ. ನಾನು ವಿಧವೆಯಾದೆ, ಸಂಪತ್ತು ಹೋತು, ನನಗಿನ್ಯಾರೂ ಸೇರುವುದಿಲ್ಲ ಭಗವಂತನೇ. ಯಾರು ನಾನೇನು ಪಾಪ ಮಾಡಿಲ್ಲ, ನನ್ನ ಮಗ ಪಾಪ ಮಾಡಿಲ್ಲ, ಆದರೂ ನಮಗ್ಯಾಕೆ ಈ ಶಿಕ್ಷೆ? ನಾವು ಮಾಡದೇ ಇರುವ ತಪ್ಪಿಗೆ ನಮಗ್ಯಾಕೆ ಮೂಲ ಮಾಡಲಿ ಭಗವಂತನೇ? ಈ ನುಡಿಗಳು ಅವ ನಾಮದೇವೇನು ಕುಂತಿದ್ನಲ್ಲ ಅವನಿಗೆ ಕೇಳ್ತು, ಗೊತ್ತಾತು ಈ ಹುಡುಗನ ತಂದೆ ಕೊಂದವ ನಾನು ಅಂತ ಗೊತ್ತಾಗುತ್ತೆ. ಯಾವಾಗ ಈ ಮಾತು ಕೇಳ್ದ, ಕಣ್ಣೀರು ಬರಕ್ಕೆ ಶುರುವಾದ ನಾಮದೇವನಿಗೆ. ನಾಮದೇವನ ಕಣ್ಣೊಳಗೆ ಕಣ್ಣೀರು ಬರಕ್ಕತ್ತು. ಹೋಗಿ ತಾನೇನು ಸಂಪತ್ತೆಲ್ಲ ತಗೊಂಡಿದ್ನಲ್ಲ, ಆ ಸಂಪತ್ತೆಲ್ಲ ಆ ತಾಯಿಯ ಉಡಿಯೊಳಗೆ ಹಾಕು, ಹಾಕಿದೆಲ್ಲ ನಿನ್ನ ಮಗ ಮತ್ತು ನಿನ್ನ ಸಲುವಾಗಿ ಅಂತ ಕೊಡ್ತೇನೆ. ಸೀದಾ ಗುಡಿಯೊಳಗೆ ಹೋಗಿ ಕಣ್ಣೀರು ಬರ್ತಾ ಇದ್ದು ದೇವರ ಪಾದಕ್ಕೆ ಹಣಿ ಹಚ್ಚಿ ಹೇಳ್ತಾನೆ, ಭಗವಂತ ಇದು ಕೇವಲ ಕಣ್ಣೀರಲ್ಲ, ಇದು ದುಃಖದ ಕಣ್ಣೀರಲ್ಲ, ಇದು ಪಾಪದ ಕಣ್ಣೀರು, ಇದರಿಂದ ನಿನ್ನ ಪಾದ ತೊಳೆ. ನಿನ್ನೆ ನಾನು ಕ್ರೂರಿಯಾಗಿದ್ದೆ, ಇಂದಲ್ಲ, ನನಗೆ ಗೊತ್ತಾಗಿದೆ ನಾನು ಮಾಡಿದ್ದು ತಪ್ಪು ಅಂತ. ನನ್ನ ಪಾಪವನ್ನು ತೊಳೆದುಕೊಳ್ಳಲು ಬಂದ ಪವಿತ್ರ ನಾನು ಕೃಪೆ ಮಾಡುವಂತಂತನು ಭಗವಂತನಿಗೆ. ಭಗವಂತನ ಕೃಪೆ ಆಗ್ತದೆ ನಾಮದೇವನಿಗೆ. ಯಾವ ಕೈಯೊಳಗೆ ಚೂರಿ ಇತ್ತಲ್ಲ, ಚೂರಿ ಹೋತು, ಚಾಕು ಹೋತು. ಯಾವ ಬಾಯಿಯೊಳಗೆ ಹೊಡಿ ಬಡಿ ಕಡಿ ಅಂತಿತ್ತಲ್ಲ, ಅದು ಹೋತು. ಯಾವ ಹೃದಯದೊಳಗೆ ಕ್ರೌರ್ಯ ಇತ್ತಲ್ಲ, ಅದು ಹೋತು. ಕೈಯೊಳಗೆ ಚಾಕು ಹೋಗಿ ತಂಬೂರಿ ಬಂದಿತ್ತು, ತಾಳ ಬಂದಿತ್ತು, ಬಾಯಲ್ಲಿ ಹೊಡಿ ಹೋಗಿ ವಿಠಲನ ನಾಮಸ್ಮರಣೆ ಬಂದಿತ್ತು, ಹೃದಯದಲ್ಲಿಯ ಕ್ರೌರ್ಯ ಹೋಗಿ ಕರುಣೆ ಬಂದಿತ್ತು. ಅವಾಗ ಅವನೊಳಗೊಬ್ಬ ಸಂತ ಶರಣ ನಾಮದೇವ ಜನ್ಮ ತಾಳಿದ್ದ. ಸುಮ್ಮನೆ ತಪ್ಪಾಗೈತಿ ಅಂದಿದ್ದ ಅಷ್ಟೇ, ಏನೋ ಮಾಡಿದ್ದಿಲ್ಲವ, ಮಾಡಿದ್ದು ತಪ್ಪಾಗಿ. ಎಷ್ಟು ಸರಳದ ಅಂದ್ರೆ ನೀವು ನೋಡಿ, ಒಬ್ಬ ಮನುಷ್ಯ 60 ವರ್ಷ ತಗೊಂಡನ ಪಾಪ ಮಾಡಾಕ.
ಪಾಪ ಮಾಡ್ಲಿಕ್ಕೆ 60 ವರ್ಷ ಹಿಡಿದೈತಿ ಮನುಷ್ಯನೇ, ಪುಣ್ಯಾತ್ಮನ ಆಗ್ಲಿಕ್ಕೆ 60 ಗಳಿಗೆ ಸಾಕಷ್ಟೇ. ಪಾಪ ಮಾಡೋದು ಕಷ್ಟ ಐತಿ, ಪುಣ್ಯವಂತ ಆಗೋದು ಬಹಳ ಸರಳ ಐತಿ. ಜಗತ್ತಿನ ನಾವೇನ್ ತಿಳ್ಕೊಂಡಿವಿ, ಪುಣ್ಯವಂತ ಆಗೋದ ಬಹಳ ಕಷ್ಟ ಐತಪ್ಪ ಅಂತ ತಿಳ್ಕೊಂಡಿವಿ. ಪಾಪ ಮಾಡ್ಲಿಕ್ಕೆ 60 ವರ್ಷ ಹಿಡೀತು, ಪುಣ್ಯವಂತ ಆಗ್ಲಿಕ್ಕೆ ಏನೂ ಇಲ್ಲ. ಸುಮ್ಮನೆ ಒಂದು ಕ್ಷಣ ನಾ ಮಾಡಿದ್ದು ತಪ್ಪು ಅಂದ್ರೆ ಸಾಕು ಪುಣ್ಯವಂತ ಅಂತಾನ. ಏನ್ ಇಷ್ಟು ದಿವಸ ಕುಡಿದು ತಿಂದು ಏನ ಮಾಡಿಯಲ್ಲಪ್ಪ, ನೀನು ಮನೆಯ ಹಾಸ್ಟೆಲನ್ನು ಬಿಟ್ಟು ಪ್ರವಚನಕ್ಕೂ ಬರುವಾಗ ನೀನು ಪಾಪಿ ಇರಬಹುದು. ಹಿಂದೆ ಎಷ್ಟರ ಕುಡಿ, ಎಷ್ಟರ ಆಡು, ಏನರ ಮಾಡು, ಎಲ್ಲ ಹಾಳು ಮಾಡಿದ್ದೈತು. ಮನೆಯಾಗ ಹೆಣ್ಮಕ್ಳಿಗೆ ಹೊಡೆದು ಬಡಿದು ತೊಂದರೆ ಕೊಟ್ಟು ದುಃಖ ಕೊಟ್ಟಿದ್ದಾಯ್ತು. ಇವತ್ತು ನೀನು ಒಂದು ಸಂಕಲ್ಪ, ನಿನ್ನೆ ನಾನು ಪಾಪಿ ಇಂದಲ್ಲ, ನನ್ನ ಮನಸ್ಸು ಒಂದು ಸಂಕಲ್ಪ ಮಾಡಿದೆ, ನಾನು ಇಂದು ಪವಿತ್ರ ಆಗಬೇಕು ಅಂತ ಮನಸ್ಸು ಸಂಕಲ್ಪ ಮಾಡಿತು ಅಂದ್ರೆ ನಿನ್ನ ಕಾಲು ಹಸ್ತಿಲು ಹೊರಗಿಟ್ಟಾಗ ಪಾಪಿಯಾಗಿದ್ದೆ. ಈ ಸದ್ಭಾವದಿಂದ ನಾನು ಮನೆಗೆ ಹೋದ್ರೆ ನನ್ನ ಕಾಲು ಬಲಗಾಲು ಹಸ್ತಿಲು ಒಳಗಿದ್ದಾಗ ನಾನು ಪುಣ್ಯಾತ್ಮನಾಗಿ ಮನೆ ಪ್ರವೇಶ ಮಾಡ್ತೀನಿ. ಇದು ಸಂಕಲ್ಪ, ಏನೂ ಇಲ್ಲ, ನಾನು ಮಾಡಿದ ತಪ್ಪ ಅಂತ ಗೊತ್ತಾದ್ರೆ ಸಾಕಷ್ಟು. ಇಷ್ಟು ದಿವಸ ನಾನು ತಂದೆ ತಾಯಿಗಳಿಗೆ ನೋವು ಮಾಡಿರಬಹುದು, ಹಿಂದೆ ನಾನು ತಪ್ಪು ಮಾಡಿದ್ದೇನೆ, ಅವರು ಜನ್ಮ ಕೊಟ್ಟವರ ಸೇವೆ ಮಾಡಬೇಕು ಅಂತ ಮನಸ್ಸಿನೊಳಗೆ ಬಂತು ಪುಣ್ಯಾತ್ಮನಿನಷ್ಟೇ. ಮಾಡಿದ್ದು ತಪ್ಪು ಅಂತ ಬಂತು ಅಂದ್ರೆ ಪುಣ್ಯಾತ್ಮ. ನಿನ್ನೆ ನಿನ್ನ ಕಣ್ಣ ಕೆಟ್ಟದ್ದನ್ನು ನೋಡಿರಬಹುದು, ನಿನ್ನ ಕಾಲ ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು, ನಿನ್ನ ಕೈ ಕೆಟ್ಟದ್ದನ್ನ ಮುಟ್ಟಿರಬಹುದು, ನಿನ್ನ ನಾಲಿಗೆ ಕೆಟ್ಟದ್ದನ್ನ ರುಚಿಸಿರಬಹುದು. ನಿನ್ನೆ ಇಂದಲ್ಲ, ನಿತ್ಯಗೊಮ್ಮೆ ನಿತ್ಯ ಮರಣ, ಎದ್ದಗಳಿಗೆ ಹೊಸತು ಜನ. ಯಾವಾಗ ನಾ ಬೆಳಗ್ಗೆ ಎದ್ದೆ, ನನ್ನ ಹೊಸ ಹುಟ್ಟು. ಮನುಷ್ಯನ ಹೊಸ ಹುಟ್ಟು ಯಾವುದು ಅಂದ್ರೆ ಹೊಸ ಆಲೋಚನೆ, ಹೊಸ ವಿಚಾರ. ಯಾವಾಗ ವ್ಯಕ್ತಿಯ ಹೃದಯದೊಳಗೆ ಜನನಾಗ್ತೈತಲ್ಲ, ಅದ ಹೊಸ ಹುಟ್ಟು. ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂತೀವಲ್ಲ, ಹುಟ್ಟು ಹಬ್ಬ ಅಂದ್ರೆ ಈ ಸಾಯುವ ದೇಹಕ್ಕ ಇದ್ರ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳೋದು ಹುಟ್ಟು ಹಬ್ಬ ಅಲ್ಲ. ಸಾಯದೇ ಇರುವಂತ ಒಂದು ಸತ್ಯದ ಸಂಕಲ್ಪ, ನಾನು ಪವಿತ್ರ ಆಗಬೇಕು ಎನ್ನುವಂತ ಸಂಕಲ್ಪ ನಿನ್ನ ಹೃದಯದೊಳಗೆ ಜನ್ಮ ತಾಳ್ತು ಅಂದ್ರೆ ಅದು ನಿನ್ನ ಹೊಸ ಹುಟ್ಟು. ಆ ಹುಟ್ಟೇ ಈ ಜಗತ್ತಿಗೊಂದು ಹಬ್ಬ ಆಗ್ತೈತಿ. ಇದು ನಿಜವಾದ ಹುಟ್ಟು ಹಬ್ಬ. ಇದು ಮನುಷ್ಯ ಹಚ್ಚಿದ ದೀಪ ಹಚ್ಚಿ ಹುಟ್ಟು ಹಬ್ಬ ಮಾಡಿಕೊಳ್ಳೋದಲ್ಲ, ಆರಿಸಿ ಹುಟ್ಟು ಹಬ್ಬ ಮಾಡಿಕೊಳ್ಳೋದಲ್ಲ, ಒಳಗೊಂದು ಸಂಕಲ್ಪದ ದೀಪ ಹಚ್ಚಿ ಹುಟ್ಟು ಹಬ್ಬ ಮಾಡ್ಕೋಬೇಕು. ಆಗ ಜಗತ್ತನಗದದು ಮನುಷ್ಯನೊಳಗೊಂದು ಅಂಥ ಸಂಕಲ್ಪ ಹುಟ್ಟಿತು ಅಂದ್ರೆ ನೀ ಸೂರ್ಯನಿಗೆ ನಮಸ್ಕಾರ ಮಾಡೋದು ಬೇಡ, ನಾನು ಪಾಪಾತ್ಮ ಅಲ್ಲ, ಈ ಕ್ಷಣದಿಂದ ನಾನು ಪುಣ್ಯವಂತ. ನಾನು ಹಿಂದೇನಾದ್ರೂ ಮಾಡಿರಬಹುದು, ಈ ಕ್ಷಣದಿಂದ ನಾನು ತಪ್ಪನ್ನು ಮಾಡುವುದಿಲ್ಲ ಅನ್ನೋ ಒಂದು ಸಂಕಲ್ಪ ನಿನ್ನ ಹೃದಯದೊಳಗೆ ಜನ್ಮ ತಾಳ್ತು ಅಂದ್ರೆ ನೀನು ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡುವುದು ಬೇಕಾಗಿಲ್ಲ, ಸೂರ್ಯನೇ ನಿನ್ನ ನಮಸ್ಕಾರ ಮಾಡ್ಲಿಕ್ಕೆ ಬರ್ತ. ನೀನು ವಾಯು ವಿಹಾರಕ್ಕೆ ಹೋಗೋದು ಬೇಡ, ಗಾಳಿಯೇ ವಿಹಾರ ಮಾಡ್ಕೊಂತ ನಿನ್ನನ್ನು ಸ್ಪರ್ಶ ಮಾಡಬೇಕಂತ ಬರುತ್ತೆ. ನೀನು ತುಂಗಭದ್ರೆಯ ದಡಕ್ಕೆ ಹೋಗಿ ಸಂಧ್ಯಾ ವಂದನೆ ಮಾಡೋದು ಬೇಕಾಗಿಲ್ಲ, ತುಂಗಭದ್ರೆಯ ಹರಿದು ನಿನ್ನಂಥ ಪುಣ್ಯಾತ್ಮನ ಪದತಲ ಸ್ಪರ್ಶಿಸಲಿಕ್ಕೆ ತುಂಗೆ ಓಡಿ ಬರ್ತಾಳೆ. ಅದು ಪವಿತ್ರಾತ್ಮನಾಗುವ ಸಂಕಲ್ಪ. ಮನುಷ್ಯ ಅಂಥದ್ದೊಂದು ಸಂಕಲ್ಪ ಮಾಡಬೇಕು, ಅದು ಬಹಳ ಮುಖ್ಯ. ಮನುಷ್ಯನಿಗೆ ಗೊತ್ತಿರಬೇಕಿದು, ಪಾಪ ಮಾಡೋದು ಬಹಳ ಕಷ್ಟ ಐತಿ, ಕಳು ಮಾಡೋದು ಬಹಳ. ಸುಮ್ಮನೆ ಅಗಳಿ ಹಾಕಿರ್ತಿದ್ರು ತಿಳ್ಕೊಂಡಿದ್ದವ. ಹಿಂಗ ಊರಾಗ ಅಡ್ಡಾಡ್ಕೊಂಡ್ ಹೋಗಿದ್ದ, ಊರಿಗೊಂದು ಸರ್ಕಸ್ ಬಂದಿದ್ರು. ಅವ ಸರ್ಕಸ್ ನೀವ್ ಏನ್ ಮಾಡ್ತಿದ್ದ ಅಂದ್ರೆ ಈ ಕಡೆ ಒಂದು ಕಂಬ ಹೋದಿದ್ರು, ಈ ಕಡೆ ಒಂದು ಕಂಬ ಹೋದಿದ್ರು, ಅದಕ್ಕೊಂದು ಸಂತಿ ಕಟ್ಟಿದ್ರು, ಡ್ರಮ್ ಸೆಟ್ ಬಾರಿಸೋರು ಮೊನ್ನೆ ಕುಂತಿದ್ರು, 100 ಮಂದಿ ಕ್ಯಾಕಿ ಹೊಡೆಯವ್ರೇನು, ಡ್ರಮ್ ಸೆಟ್ ಬಾರಿಸೋರೇನು. ಅವ ಓಡಿ ಬಂದು ಆ 15 ಫೀಟ್ ಇಂದ ಇದು ಇತ್ತ ತಂತಿ ಜಿಗದವ. ಅವ ಕಳ್ಳಂದ, ಇದು ನನಗೆ ಒಳ್ಳೆ ಫ್ರೆಂಡ್ ಹಾಕನಿವ, ಎಂಥವನ್ನ ಹುಡುಕಕತ್ತಿದ್ದೆ ನಾನು. ಎಲ್ಲ ಮಂದಿ ಹೋದ್ರು, ಮಂದಿ ಹೋದ ಮೇಲೆ ಅವ ಕೇಳ್ದ, ಅವ್ನು ಸರ್ಕಸ್ ಮಾಡೋನಿಗೆ ಅಲ್ಲ, ಇಷ್ಟೆಲ್ಲ 15 ಫೀಟ್ ತೆಗೆದು ಸರ್ಕಸ್ ಮಾಡಿದೆಲ್ಲ ನಿನಗೆ ಎಷ್ಟು ಸಿಗ್ತೈತಿ? ಅವ ಅಂದ, 2 ಸಿಗುತ್ತಪ್ಪ, ಒಂದು 200-300 ರೂಪಾಯಿ ಆಗುತ್ತೆ ಅಂದ ಅವ ಸರ್ಕಸ್ ಮಾಡೋ. ಅವಾಗ ಅವ ಅಂದ, ಇದನ್ನು ಬಿಡು, ನಾನು ಕೂಡ ಬಾ, 10,000 ರೂಪಾಯಿ ಕೊಡ್ತೀನಿ ಇವತ್ತು, ಒಂದು 10 ನಿಮಿಷಕ್ಕೆ ಅಂದವ. ಏ ಬರ್ತೀನಿ ಬಿಡು ಅಂದವ. ಈಗ ರಾತ್ರಿ 12 ಗಂಟೆಗೆ ಇಂಥ ಜಾಗಕ್ಕೆ ಬಾ, ಬರ್ತೀನಿ ಅಂದವ. 10,000 ರೂಪಾಯಿ ಸಿಗ್ತೈತೆ 10 ನಿಮಿಷಕ್ಕೆ ಅಂದ್ರೆ ಯಾಕೆ ಬರಲ್ಲ? ಅವರಿಬ್ರು ಕೂಡಿದ್ರು, ಕಳ್ಳ ಸರ್ಕಸ್ ಮಾಡ. ಅವ ಮೆಲ್ಲ ಕಳ್ಳ ಕರ್ಕೊಂಡು ಹಿತ್ತಲ ಬಾಗಲ್ ಹಾಕ್ತಾರೆ, ನೋಡು ಇದು ಶ್ರೀಮಂತರ ಮನೆ ಕಂಪೌಂಡ್ ಐತಲ್ಲ, ಇದೊಂದು 10 ಫೀಟ್ 15 ಫೀಟ್ ಐತಿ, ಇದು ಐತಿ ಬಿಡು ಅಲ್ವಾ, ನೀ ಏನೂ ಮಾಡಬೇಕಾಗಿಲ್ಲ,
ಇದು ನಮ್ಗೆ ಓಡಿ ಬಂದಲ್ಲಿ ಹಂಗೆ ಹಾರಲ್ಲ, ಹದಿನೈದು ಫೀಟ್ ಹಾರಿ ಅಗಡಿ ತೆಗೆದುಕೊಂಡು 10,000 ರೂಪಾಯಿ ತಗೊಂಡು ಹೋಗ್ಬೋದು. ಅವ ಅಂದ್ರೆ ಇದೇನು ಅಂತ ಇದ್ರು ದಿನ ಇನ್ನೂ ಇಟ್ಟಿದ್ರು ಹಾರ್ತಾನೆ ಅವ ಕಳ್ಳ ಅಂದ ಅದನ್ನ ಮಾಡಬೇಕಾಗಿತ್ತು. ನಾ ಹೇಳಿದ ಈಗ ಒಂದು ಕೆಲಸ ಮಾಡೋಣ, ಸರ್ಕಸ್ ಮಾಡೋಣ, ಬಡ ಬಡ ಓಡ್ ಹೋಗಿ ನನ್ನ ಟೆಂಟಿಗೆ ಹೋಗು, ಅವ್ ಡ್ರಮ್ ಸೆಟ್ ತೊಂಬ ಅಂದ. ಡ್ರಮ್ ಸೆಟ್ ತೊಂಬ ಒಂದು 100 ಮಂದಿ ಕೂಡ್ಸಂದ. ಅವ ಅಂತ ಕಳ್ಳ ಅದಕ್ಕೆ ಬಂದ್ವಿ ನಾವ್ ಅಂತ. ಅಲ್ಲ ನನ್ನ ಎದುರುಗಡೆ ಬರೀ ಪ್ರಶ್ನೆ ಇಲ್ಲ, ನಾ ಹಾಡ್ಬೇಕಂದ್ರೆ ಮಂದಿ ನೋಕು ಡ್ರಮ್ ಬಡ ಏನು ಕಳ್ತನ ಮಾಡ್ಲಿಕ್ಕ ಪಾಪ ಮಾಡ್ಲಿಕ್ಕೆ ಸರ್ಕಸ್ ಬೇಕಾಗೈತಿ, ಪುಣ್ಯ ಮಾಡ್ಲಿಕ್ಕೆ ಸರ್ವಿಸ್ ಬೇಕಷ್ಟೇ. ಒಳಗೆ ಪ್ರೀತಿ ಇರಬೇಕು, ಹೊರಗೆ ಸರ್ವಿಸ್ ಇರಬೇಕಷ್ಟೇ ಮನುಷ್ಯ ದೊಡ್ಡವಾಗ್ತಾನಷ್ಟೆ. ಒಂದು ಕ್ಷಣ ನಾನು ಪುಣ್ಯಾತ್ಮ, ವಯಂ ಅಮೃತಸ್ಯ ಪುತ್ರ, ನಾನು ಕೆಟ್ಟವನನ್ನ ಹಿಂದೆ ಏನಾದ್ರು ಮಾಡಿ ಏಳು.